हाय फ्रेंड्स, वेलकम टू क्लासिक एजुकेशन यूट्यूब चैनल। सो इवत्तिन हिंदू अनालिसिस अल्ली सम ऑफ द करंट इवेंट्स मत्ते आर्टिकल्स ना जोतेगे एन माडोण अंद्रे एडिटोरियल्स ना डिस्कस माडोण। सो नोड्री, फस्ट नम्म आर्टिकल एनिदेयप्प अंद्रे यावदर मेलिदे अंद्रे इंडिया विल सपोर्ट डेमोक्रेसी स्टेबिलिटी इन श्रीलंका अंत हेळ्तिद्दारे। सो निमगेल्ल गोत्तु, निन्ने नम्म प्राइम मिनिस्टर नरेंद्र मोदी अवरु तमिळ्नाडुगे विजिट कोट्टिद्रु। अवरु एन् माडिद्रप्प अंद्रे ಚೆನ್ನೈ ಬೆಂಗಳೂರು ಎಕನಾಮಿಕ್ ಕಾರ್ಡಿರೇಟರ್ಗೆ ಹೆಲ್ಪ್ ಆಗೋಂಗೆ ಒಂದು 31,000 ರೂಪಾಯಿದ ಪ್ರಾಜೆಕ್ಟ್ನ ಲೇ ಡೌನ್ ಮಾಡಿದರು. ಸೊ ಅಲ್ಲೇನು ಹೇಳಿದ್ರು ಅಂದರೆ, ನಾವು ಇಂಡಿಯಾ ಶ್ರೀಲಂಕಾ ಅಂದರೆ ನಾವೇನು ಶ್ರೀಲಂಕಾದಲ್ಲಿ ಈಗ ಎಕನಾಮಿಕ್ ಕ್ರೈಸಿಸ್ ಇದೆಯಲ್ಲ, ಸೊ ನೋಡಿರಿ ಶ್ರೀಲಂಕಾದಲ್ಲಿ ಏನಿದೆಯಪ್ಪ ಅಂದರೆ ಈಗ ಎಕನಾಮಿಕ್ ಕ್ರೈಸಿಸ್ ಇದೆಯಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಹಾಯವನ್ನು ಮಾಡ್ತೀವಿ. ಸೊ ಆ ಎಕನಾಮಿಕ್ ಕ್ರೈಸಿಸನ್ನು ಹೊರಗಡೆ ಬರೋಂಗೆ ನಾವೇನು ಮಾಡ್ತೀವಿ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೊಡ್ತೀವಿ ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಸೊ ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾವ ಥರ ಇರುತ್ತಂದರೆ, ಅದು ನೋಡಿರಿ, ಫ್ಯೂಯಲ್ ಇರ್ಬೋದು, ಫುಡ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಮತ್ತು ಎಸೆನ್ಷಿಯಲ್ ಐಟಮ್ಸ್ ಏನಿದೆಯಲ್ಲ ಅದೆಲ್ಲ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತಂದರೆ, ಸೊ ನೋಡಿರಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗೆ ನಿಮಗೆ ಕ್ವೆಶನ್ಸ್ ಬರುತ್ತೆ ಯಾವ ಥರಪ್ಪ ಅಂದರೆ, ಇಂಟರ್ನ್ಯಾಷನಲ್ ರಿಲೇಷನ್ ಒಳಗೆ ಯಾವ ಥರ ಕ್ವೆಶನ್ಸ್ ಬರುತ್ತಂದರೆ, ಫಾರ್ ಎಕ್ಸಾಂಪಲ್ ನೋಡಿರಿ, ನಿಮಗೆ ಗೊತ್ತಿದೆ ಇಷ್ಟು ವರ್ಷ ಆದರೂ ಅಲ್ಲೇನಪ್ಪ ಅಂದರೆ ಪ್ರೋ ಚೈನೀ ಗೌರ್ಮೆಂಟ್ ಇತ್ತು, ಇತ್ತೀಚೆಗೆ ಏನಪ್ಪ ಅಂದರೆ ಪ್ರೋ ಇಂಡಿಯಾ ಗೌರ್ಮೆಂಟ್ ಆಗ್ತಿದೆ. ಜೊತೆಗೆ ಏನಪ್ಪ ಅಂದರೆ ನಿಮಗೆ ಮುಖ್ಯವಾಗಿ ಗೊತ್ತಾಗಿರಬೇಕಾಗಿದ್ದು ಏನಂದರೆ, ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯೆ ಒಂದು ವಿವಾದ ಇದೆ. ಎಲ್ಲಂದರೆ ಪಾಕ್ ಸ್ಟ್ರೇಟ್ ಅಂದರೆ ಪಾಕ್ ಜಲಸಂಧಿ ಇದೆಯಲ್ಲ, ಸೊ ಅಲ್ಲಿ ಒಂದು ವಿವಾದ ಇದೆ. ಏನು ವಿವಾದ ಅಂದರೆ, ನಮ್ಮ ಮೀನುಗಾರನ ಅವಾಗವಾಗ ಶ್ರೀಲಂಕನ್ ನೇವಿ ಅರೆಸ್ಟ್ ಮಾಡ್ತಾರೆ, ಶ್ರೀಲಂಕನ್ ಮೀನುಗಾರನ ನಮ್ಮ ಇಂಡಿಯನ್ ನೇವಿಯವರು ಅರೆಸ್ಟ್ ಮಾಡ್ತಾರೆ. ಸೊ ಈ ವಿಷಯ ಇದೆಲ್ಲ ಯಾಕೆ ಸಾಲ್ವ್ ಆಗಿಲ್ಲ, ಯಾಕಂದರೆ ಪ್ರತಿ ಸರಿ ನೋಡಿರಿ ನಮ್ಮ ಮೀನುಗಾರನ ಅವರು ಅರೆಸ್ಟ್ ಮಾಡ್ತಾರೆ, ಅವ್ರ ಮೀನುಗಾರನ ಅರೆಸ್ಟ್ ಮಾಡ್ತೀವಿ. ಜೊತೆ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ, ಈ ಕ್ರಾಸ್ ವೆರಿಫಿಕೇಷನ್ ಅಥವಾ ಮಿಸ್ಫೈರ್ ಆಗಿ ಕೆಲವೊಂದಿಷ್ಟು ಜನ ಸತ್ತು ಸಾಯ್ತಾರೆ. ಸೊ ಇದೇನಂದರೆ ಇಂಪಾರ್ಟೆಂಟ್ ಇಶ್ಯೂ, ಯಾಕಂದರೆ ನಾವು ಶ್ರೀಲಂಕಾದ ಜೊತೆ ಒಳ್ಳೆ ರಿಲೇಷನ್ಶಿಪ್ ಹೊಂದ್ಬಿಟ್ರೆ ಏನಾಗುತ್ತಪ್ಪ ಅಂದರೆ, ನೇಬರಿಂಗ್ ಫಸ್ಟ್ ನಮ್ಮ ಆ್ಯಕ್ಟ್ ಏನಿದೆ ಅದು ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಆ ಮೀನುಗಾರರು ಏನು ಸಾಯ್ತಿರ್ತಾರಲ್ಲ ಅದನ್ನು ಕೂಡ ನಾವೇನಪ್ಪ ಅಂದರೆ ತಪ್ಪಿಸ್ಬೋದು. ಸೊ ಈ ಇಶ್ಯೂ ಯಾಕಿದೆ, ಯಾಕೆ ಬಂದಿದೆ ಅಂದರೆ, ಅದಕ್ಕೋಸ್ಕರ ನಾವೇನಂದರೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀವಿ, ಯಾಕೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಈ ಮೀನುಗಾರರ ಬಂಧನವಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿರೋದು ಒಂದು ವಿಡಿಯೋನ ಮಾಡಿದ್ದೀವಿ. ಆ ವಿಡಿಯೋ ಲಿಂಕನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಸೊ ಯಾರೆಲ್ಲ ಅದನ್ನು ನೋಡಿಲ್ಲ ಅದನ್ನು ನೋಡಿರಿ. ಸೊ ನಿಮಗೆ ಅವಾಗ ಅರ್ಥ ಆಗುತ್ತೆ ಯಾಕೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಈ ಮೀನುಗಾರರ ವಿವಾದ ದಿನ ದಿನ ಬರ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಜೊತೆಗೆ ನೋಡಿರಿ, ಈ ತಮಿಳ್ನಾಡಿಗೆ ಸಮೀಪ ಇದ್ದಂಗೆ ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಏನಿದ್ದಾರಪ್ಪ ಅಂದರೆ ತಮಿಳಿಯನ್ಸ್ ಇದ್ದಾರೆ. ಅವ್ರು ಎಷ್ಟು ಪರ್ಸೆಂಟ್ ಇದ್ದಾರೆ ಅಂದರೆ, ಅಲ್ಲಿದು 29% ಇದ್ದಾರೆ. ಸೊ 70% ಸಿಂಹಳೀಸ್ ಇದ್ದರೆ 29% ತಮಿಳಿಯನ್ ಇದ್ದಾರೆ. ಇನ್ನು 1% ಮಾತ್ರ ಬೇರೆ ಬೇರೆ ಕಂಟ್ರೀಸ್ ಇದ್ದಾರೆ. ಹಾಗಾಗಿ ಆಲ್ಮೋಸ್ಟ್ 1/3 ಪೀಪಲ್ ಏನಪ್ಪ ಅಂದರೆ ಭಾರತದವರೇ, ಭಾರತದ ಮೂಲದವರೇ ಇರೋದ್ರಿಂದ ನಾವೇನಂದರೆ ಇಂಥ ಕ್ರಿಟಿಕಲ್ ಟೈಮಲ್ಲಿ ಶ್ರೀಲಂಕಾದಕ್ಕೆ ಎಕನಾಮಿಕ್ ಅಂದರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಮ್ಮ ಪ್ರಧಾನಮಂತ್ರಿಯವರು ಏನು ಮಾಡ್ತಿದ್ದಾರೆ ಅಂದರೆ ಫೈನಲ್ ಅಸಿಸ್ಟೆನ್ಸ್ನ ಕೊಡ್ತಿದ್ದಾರೆ. ಹಾಗಾಗಿ ನೀವು ಇಲ್ಲಿ ಪೊಲಿಟಿಕ್ಸ್ ಬಿಟ್ಟು ಏನು ನೋಡಬೇಕಂದ್ರೆ, ಯಾವ ಥರ ಇಂಟರ್ನ್ಯಾಷನಲಿ ಇಂಡಿಯಾ ಮತ್ತು ಶ್ರೀಲಂಕಾ ಕನೆಕ್ಟ್ ಆಗಿದೆ, ಮತ್ತು ಮೀನುಗಾರರ ಸಮಸ್ಯೆಯನ್ನು ಆ ವಿವಾದವನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿರಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್, ಆ ವಿಡಿಯೋದ ಲಿಂಕನ್ನು ನಾವೇನು ಮಾಡ್ತೀವಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ. ಸೊ ಯಾರಿಗೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ, ಏನು ಇಶ್ಯೂ ಇದೆ ಅನ್ನೋ ತಿಳ್ಕೋದ್ರ ಬಗ್ಗೆ ಆ ವಿಡಿಯೋನ ನೋಡಿ ತಿಳ್ಕೊರಿ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ, ಇದು ನೋಡಿರಿ, ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ರಿಲೀಸ್ ಮಾಡಿರುವಂಥ ಡಾಟಾ, ಲರ್ನಿಂಗ್ ಲಾಸ್ ವಿಲ್ ಡೆಂಟ್ ಇಂಡಿಯಾಸ್ ಅಂತ. ಇಂಡಿಯಾಸ್ GDP ಅಂದರೆ ಲರ್ನಿಂಗ್ ಲಾಸಿಂದ ನಮಗೇನಾಗ್ತಿದೆ ಅಂದರೆ ಇಂಡಿಯಾ GDPಯಲ್ಲಿ ಕೂಡ ಕಮ್ಮಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಯಾವ ಥರ ಹೇಳ್ತಿದ್ದಾರೆ ಅಂದರೆ, 2023 ಹೊತ್ತಿಗೆ ಆಲ್ರೆಡಿ ಎಷ್ಟು ಲಾಸ್ ಆಗಿದೆಯಪ್ಪ ಅಂದರೆ, ನಮಗೆ $10.5 billion ಏನಿದೆಯಲ್ಲ ಅಷ್ಟು ರೊಕ್ಕ ನಮಗೇನಾಗಿದೆಯಪ್ಪ ಅಂದರೆ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಇದು 2030 ಎಷ್ಟಾಗುತ್ತಂದರೆ $99 billion ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಓವರಾಲ್ ರಿಡಕ್ಷನ್ ಇದೆ, ಎಷ್ಟು GDP ಆಗುತ್ತೆ ಅಂದರೆ 3.19% ಓವರಾಲ್ ರಿಡಕ್ಷನ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ಇದನ್ನು ಅವರು ಯಾವ ಪೇಪರಲ್ಲಿ ರಿಲೀಸ್ ಮಾಡಿದ್ದಾರೆ ಅಂದರೆ, ಪೊಟೆನ್ಷಿಯಲ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ COVID-19 ರಿಲೇಟೆಡ್ ಸ್ಕೂಲ್ ಕ್ಲೋಜರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಸ್ಕೂಲ್ ಕ್ಲೋಜರ್ಸಿಂದ ಯಾವ ಥರ ಎಕನಾಮಿಕ್ ಇಂಪ್ಯಾಕ್ಟ್ ಆಗಿದೆ ಅಂದರೆ ತೊಂದರೆ ಆಗಿದೆ, ಅಥವಾ ಸೊಸೈಟಿ ಒಳಗೆ ಏನೇನು ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ನೋಡಿರಿ, ಗ್ಲೋಬಲಿ ಎಷ್ಟು ಚೇಂಜಸ್ ಆಗುತ್ತಪ್ಪ ಅಂದರೆ, ಈ GDPಯಲ್ಲಿ $949 billion ಚೇಂಜಸ್ ಆಗುತ್ತೆ. ಅದರಲ್ಲಿ ಇಂಡಿಯಾದಲ್ಲಿ ಏನಪ್ಪ ಅಂದರೆ $99 billion ಚೇಂಜಸ್ ಆಗೋದ್ರಿಂದ, ಸೊ ನಾವು ಗ್ಲೋಬಲ್ GDPಯಲ್ಲಿ 10% ಕಳ್ಕೋತೀವಿ. ಅಂದರೆ ನಮ್ಮ GDPಯಲ್ಲಿ ನಮ್ಮದು 3.1% ಹೋದರೆ, ಗ್ಲೋಬಲಿ ನೋಡಿದಾಗ ಜಸ್ಟ್ $943 ಮಾತ್ರ ಲಾಸ್ ಆಗ್ತಿದೆ. ಅದರಲ್ಲಿ $99 billion ಇದೆಯಲ್ಲ ಅದು ಭಾರತದಲ್ಲೇ ಲಾಸ್ ಆಗೋದ್ರಿಂದ ನಮಗೆ ಓವರ್ ಆಲ್
ವಿಶ್ವದ 10% ಹೊರೆ ನಮಗೆ ಬೀಳುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ ಇದು ಸೌತ್ ಈಸ್ಟ್ ಏಷ್ಯಾದಲ್ಲೇ ಹೈಯೆಸ್ಟು, ಅಂದರೆ ಈ ಸೌತ್ ಈಸ್ಟ್ ಏಷ್ಯಾ ಅಂದರೆ ಈಶಾನ್ಯ ಏಷ್ಯಾ ಇದೆಯಲ್ಲ, ಅದೇ ಇದರಲ್ಲಿ ಹೈಯೆಸ್ಟು ಅಂತ ಅವರು ಹೇಳ್ತಿದ್ದಾರೆ. ಸೊ ಆಗ್ನೇಯ ಏಷ್ಯಾದಲ್ಲಿ ಇದೇ ಹೈಯೆಸ್ಟ್ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸ್ಕಿಲ್ಡ್ ಲೇಬರ್ ಎಷ್ಟು ಕಮ್ಮಿ ಆಗ್ತಾರಪ್ಪ ಅಂದರೆ 1% ಕಮ್ಮಿ ಆಗ್ತಾರೆ, ಅನ್ಸ್ಕಿಲ್ಡ್ ಲೇಬರ್ ಎಷ್ಟು ಕಮ್ಮಿ ಆಗ್ತಾರೆ ಅಂದರೆ 2% ಕಮ್ಮಿ ಆಗ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದಾರೆ ಏನಪ್ಪ ಅಂದರೆ, ಈ ಭಾರತದಲ್ಲಿ ಏನಾಗಿದೆ ಅಂದರೆ ಸೆಕೆಂಡರಿ ಸ್ಕೂಲ್ ಎಜುಕೇಷನ್ ಅಂದರೆ ಈಗ ಪ್ರೈಮರಿ ಆದಮೇಲೆ ಸೆಕೆಂಡರಿ ಎನ್ರೋಲ್ಮೆಂಟ್ ಮಾಡಬೇಕಲ್ಲ ಹೈಸ್ಕೂಲಿಗೆ, ಅಲ್ಲಿ ಎನ್ರೋಲ್ಮೆಂಟ್ ಏನಾಗಿದೆಯಪ್ಪ ಅಂದರೆ ತುಂಬ ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹೈಸ್ಕೂಲ್ ಎನ್ರೋಲ್ಮೆಂಟ್ ರೇಷ್ಯೋ ತುಂಬ ಕಮ್ಮಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ, ಇದು ವರ್ಸ್ಟ್ ಎಲ್ಲಿ ಇಂಪ್ಯಾಕ್ಟ್ ಆಗಿದೆಯಪ್ಪ ಅಂದರೆ ರೂರಲ್ ಏರಿಯಾದಲ್ಲಿ ಇಂಪ್ಯಾಕ್ಟ್ ಆಗಿದೆ. ಯಾಕಂದರೆ ರೂರಲ್ ಏರಿಯಾದಲ್ಲಿ ಏನಾಗ್ತಿದೆ ಅಂದರೆ ಪ್ಯಾಂಡಮಿಕ್ಕಿಂದ ಅವ್ರಿಗೆ ಎಂಪ್ಲಾಯ್ಮೆಂಟು, ಜೊತೆಗೆ ಏನಪ್ಪ ಅಂದರೆ ಬೇಸಿಕ್ ರಿಸೋರ್ಸ್ ಕಮ್ಮಿ ಆಗಿರೋದ್ರಿಂದ ಅವರು ಎಂಪ್ಲಾಯ್ಮೆಂಟಿಗೆ ಇಳಿದಿರೋದ್ರಿಂದ ಸ್ಕೂಲ್ ಗೋರ್ಸ್ ಏನಾಗಿದ್ರು ಅಂದರೆ ವರ್ಸ್ಟ್ ಆಗಿ ಅಲ್ಲಿ ಎಫೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇನ್ ಕೇಸ್ ಎಲ್ಲ ಸ್ಟೆಬಿಲಿಟಿ ಇದ್ದರೂ ಕೂಡ ಏನಪ್ಪ ಅಂದರೆ ಲ್ಯಾಕ್ ಆಫ್ ಇಂಟರ್ನೆಟ್ ಕನೆಕ್ಷನ್ ಯಾವುದೇ ಥರದ ಅಂತರ್ಜಾಲದ ಕನೆಕ್ಷನ್ ಇರದೇ ಇರೋದ್ರಿಂದ ಅಲ್ಲಿ ಕೂಡ ಏನಾಗಿದೆಯಪ್ಪ ಅಂದರೆ ವರ್ಸ್ಟ್ ಆಗಿ ಹಿಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡ್ರಿ ಭಾರತದಲ್ಲಿ ಎಷ್ಟು ಸ್ಕಿಲ್ಡ್ ಲೇಬರ್ಸ್ ಕಮ್ಮಿ ಅನ್ಸ್ಕಿಲ್ಡ್ ಲೇಬರ್ ಬರ್ತಾರೆ ಅಂದರೆ ಮಾರ್ಕೆಟಿಗೆ 408.4 million ಸ್ಕಿಲ್ಡ್ ಅನ್ಸ್ಕಿಲ್ಡ್ ಲೇಬರ್ ಬರ್ತಾರೆ. ಅದೇ ಥರನಾಗಿ ಎಷ್ಟು ಸ್ಕಿಲ್ಡ್ ಲೇಬರ್ಸ್ ಬರ್ತಾರೆ ಅಂದರೆ 72.65 million ಸ್ಕಿಲ್ಡ್ ಲೇಬರ್ಸ್ ಮಾತ್ರ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನಾನು ಆಗಲೇ ಹೇಳ್ದಂಗೆ ನಮ್ಮ GDP ಡಿಕ್ಲೈನ್ ಇದೆಯಲ್ಲ ಸೌತ್ ಈಸ್ಟ್ ಸೌತ್ ಏಷ್ಯಾದಲ್ಲಿ ಅಂದರೆ ದಕ್ಷಿಣ ಏಷ್ಯಾದಲ್ಲಿ ನಮ್ಮದೇ ಹೈಯೆಸ್ಟ್ ಅಂತ ಅವರು ಹೇಳ್ತಿದ್ದಾರೆ. GDP ಏನಾಗುತ್ತಪ್ಪ ಅಂದರೆ 0.34% ಡಿಕ್ರೀಸ್ ಆಗಿ 3.19% ರೀಚ್ ಆಗುತ್ತೆ. ಅಂದರೆ ಈಗ ಎಷ್ಟಿದೆ ಅಂದರೆ 2023 0.34% ಇದೆ, ಅದು 2030 ಎಷ್ಟಾಗುತ್ತಪ್ಪ ಅಂದರೆ 3.19% ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಸ್ಕೂಲ್ ಕ್ಲೋಜರ್ ಆಗಿರೋದ್ರಿಂದ ಕೂಡ ಗ್ಲೋಬಲ್ GDP ಇಂಪ್ಯಾಕ್ಟ್ ಆಗೋದ್ರ ಜೊತೆಗೆ ಎಂಪ್ಲಾಯ್ಮೆಂಟಲ್ಲೂ ಕೂಡ ಏನಂದರೆ ಇಂಪ್ಯಾಕ್ಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರಪ್ಪ ಅಂದರೆ, ಗ್ಲೋಬಲ್ GDP ಎಷ್ಟು ಕಮ್ಮಿ ಆಗಿದೆ ಅಂದರೆ 2024 0.9%ಯಿಂದ ಕಮ್ಮಿ ಆಗಿ 2028 ಇದು ಎಷ್ಟಾಗುತ್ತಪ್ಪ ಅಂದರೆ 0.64% ಆಗುತ್ತೆ. 2030 ಇದು 1.1% ಆಗುತ್ತೆ. ಅಂದರೆ ನಾವು ಪ್ರೀವಿಯಸ್ ಲೆವೆಲ್ ನೋಡಿದಾಗ GDP ಏನಾಗ್ತದೆ ಅಂದರೆ ಡಿಕ್ಲೈನ್ ಆಗ್ತಾನೆ ಬರ್ತಿದೆ. ಪ್ರತಿ ವರ್ಷ ಏನಾಗಬೇಕಪ್ಪ ಅಂದರೆ GDP ಇಂಪ್ರೂವ್ ಆಗಬೇಕು, ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಡಿಕ್ಲೈನ್ ಆಗ್ತಿದೆ. ಸೊ ಈ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದರೆ ನೀವು ಕೆಲವೊಂದಿಷ್ಟು ಟರ್ಮ್ಸ್ನ ನೀವು ನೋಡ್ಕೊಳ್ಳೇಬೇಕು. ಫಸ್ಟ್ ಯಾವುದಪ್ಪ ಅಂದರೆ GDP ಬಗ್ಗೆ ನೋಡ್ಕೋಬೇಕು, ಆಮೇಲೆ ಸ್ಕಿಲ್ಡ್ ಲೇಬರ್ ಅಂದರೆ ಯಾರು, ಅನ್ಸ್ಕಿಲ್ಡ್ ಅಂದರೆ ಯಾರು, ಇದ್ರ ಬಗ್ಗೆನೂ ಕೂಡ ನೀವೇನಂದರೆ ಸ್ವಲ್ಪ ನೋಡ್ಕೊಂಬಿಡ್ರಿ. ಯಾರ್ಯಾರೆಲ್ಲ GDP ಬಗ್ಗೆ ಗೊತ್ತಿಲ್ಲ, ಸ್ಕಿಲ್ಡ್ ಲೇಬರ್ ಬಗ್ಗೆ ಗೊತ್ತಿಲ್ಲ, ಅನ್ಸ್ಕಿಲ್ಡ್ ಲೇಬರ್ ಬಗ್ಗೆ ಗೊತ್ತಿಲ್ಲ, ಇವತ್ತು ಖಂಡಿತ ಹೋಗಿ ಸ್ಟಡಿ ಮಾಡಿರಿ. ಯಾಕಂದರೆ ಈ ರಿಪೋರ್ಟಲ್ಲಿ ಬಂದಿರೋಂಗೆ ಬರೀ ರಿಪೋರ್ಟ್ ಮಾತ್ರ ಕ್ವೆಶನ್ ಕೇಳಲ್ಲ, ಅದರಲ್ಲಿರೋ ವರ್ಡ್ಸ್ ಮೇಲೆ ಕೂಡ ನಿಮಗೆ ಕ್ವೆಶನ್ಸನ್ನು ಕೇಳ್ಬೋದು. ಎಸ್ಪೆಷಲಿ ADB ಬಗ್ಗೆನೂ ಕ್ವೆಶನ್ಸ್ ಕೇಳ್ಬೋದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ, ಇದ್ರ ಮೇಲೂ ನಿಮಗೆ ಕ್ವೆಶನ್ಸ್ನ ಕೇಳ್ಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಯಾವುದಪ್ಪ ಅಂದರೆ, ಸೈಟಿಂಗ್ ದ ಫಿನಿಷಿಂಗ್ ಆಫ್ ಮಿಯಾಲಿಸ್ ಆ್ಯಂಡ್ ರುಬೆಲಾ ಎಲಿಮಿನೇಷನ್ ಅಂತ. ಸೊ ನೋಡಿರಿ, ಇದು ಮಿಯಾಲಿಸ್ ಮತ್ತು ರುಬೆಲಾ ಎಲಿಮಿನೇಷನ್ ಇದೆಯಲ್ಲ, ಇದನ್ನ ಏನು ಮಾಡ್ತಿದ್ದಾರಪ್ಪ ಅಂದರೆ ಸ್ಕೂಲ್ ಸ್ಟೂಡೆಂಟ್ಸಲ್ಲಿ ಕೊಡ್ತಿದ್ದಾರೆ. ಸೊ ಆಥರ್ ಏನು ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ಅಂದರೆ, ಯಾಕೆ ಸ್ಕೂಲನ್ನು ಚಾಯ್ಸ್ ಮಾಡಿದರು, ಬೇರೆ ಕಡೆ ಚಾಯ್ಸ್ ಮಾಡಿಲ್ಲ. ಸೊ ಅವರೊಂದಿಷ್ಟು ಕ್ವೆಶನ್ಸ್ನ ಇಟ್ಕೊಂಬಂದಿದ್ದಾರೆ. ಸೊ ನೋಡಿರಿ, ಈಗ MR ವ್ಯಾಕ್ಸಿನೇಷನ್ ಅಂತ ಕರಿತೀವಿ. MR ವ್ಯಾಕ್ಸಿನೇಷನ್ ಅಂದರೆ ಮಿಯಾಲಿಸಿಸ್ ಮತ್ತು ರುಬೆಲಾ ವ್ಯಾಕ್ಸಿನೇಷನ್ಸ್ ಅಂತ. ಅದನ್ನು ಯಾರ್ಯಾರಿಗೆಲ್ಲ ಕೊಡ್ತಿದ್ದಾರಪ್ಪ ಅಂದರೆ 15 ವರ್ಷದ ಮಕ್ಕಳಿಗೆ ಎಲ್ಲ ಕಡೆಯನ್ನು ಕೊಡ್ತಿದ್ದಾರೆ. ಸೊ ಈ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 2017 ಸ್ಟಾರ್ಟ್ ಆಯಿತು. ಸೊ ಇಲ್ಲೇನಂದರೆ ಕೆಲವೊಂದಿಷ್ಟು ಕ್ವೆಶನ್ಸ್ ಹಾಕಿದ್ದಾರೆ ಅವರು. ಏನು ಹಾಕಿದ್ದಾರೆ ಅಂದರೆ, ಯೂನಿವರ್ಸಲ್ ಇಮ್ಯುನೈಜೇಷನ್ ಪ್ರೋಗ್ರಾಮ್ ಇದೆಯಲ್ಲ, ಇದೇನಪ್ಪ ಅಂದರೆ ಕೇವಲ 5 ವರ್ಷದ ಮಕ್ಕಳಿಗೆ ಮಾತ್ರ ಇಟ್ಟಿರ್ತಾರೆ. ಇಲ್ಲಿ ಏನಪ್ಪ ಅಂದರೆ 15 ವರ್ಷದವರೆಗೂ ನೀವು ಯಾಕೆ ಕವರ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಆಮೇಲೆ ಈ ರುಬೆಲಾ ವ್ಯಾಕ್ಸಿನ್ ಇದೆಯಲ್ಲ, ಇದನ್ನೇನಪ್ಪ ಅಂದರೆ ಯೂನಿವರ್ಸಲ್ ಲಿಸ್ಟಿಗೆ ಯಾಕೆ 2017 ಸೇರಿಸಿದ್ರೆ, ಅದಕ್ಕಿಂತ ಮುಂಚೆ ಯಾಕೆ ಸೇರಿಸಿಲ್ಲ ಅಂತ ಕೇಳ್ತಿದ್ದಾರೆ. ಆಮೇಲೆ ಸ್ಕೂಲ್ ಶಾಲೆಗೆ ಹೋಗೋ ಮಕ್ಕಳಿಗೆ ಯಾಕೆ ನೀವು ರುಬೆಲಾ ವ್ಯಾಕ್ಸಿನ್ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ರೆ. ಆಮೇಲೆ ಸ್ಕೂಲನ್ನೇ ಯಾಕೆ ನೀವು ವ್ಯಾಕ್ಸಿನೇಷನ್ ಸೆಂಟರ್ ಮಾಡಿದ್ರೆ, ಯಾಕೆ ಹೆಲ್ತ್ ಕೇರ್ ಫೆಸಿಲಿಟಿನ ಮಾಡಿಲ್ಲ ಅಂತ ಅವರು ಕೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ ಏನು ಆನ್ಸರ್ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಗೌರ್ಮೆಂಟ್ ಏನು ಮಾಡಿತ್ತಪ್ಪ ಅಂದರೆ ಈ ರುಬೆಲಾ ಎಲಿಮಿನೇಷನ್ನ ಮಾಡಬೇಕಂತ ಮಾಡಿತ್ತು. ಯಾವಾಗ ಎಲಿಮಿನೇಷನ್ ಮಾಡಬೇಕಾಗಿತ್ತು ಅಂದರೆ 2020 ಅದು ಟಾರ್ಗೆಟ್ ಇಟ್ಕೊಂಡಿತ್ತು. ಬಟ್ ನಿಮಗೆ ಗೊತ್ತು 2020 ಏನಾಯ್ತಪ್ಪ ಅಂದರೆ COVID-19 ಬಂತು. COVID-19 ಬಂದಮೇಲೆ ನಮಗೆ 2 ವರ್ಷ ಏನಂದರೆ ಎಕನಾಮಿಕ್ ಕ್ರೈಸಿಸ್ ಆಗಿ ನಾವು ಯಾವುದೇ ಥರನಾದಂಥ ವ್ಯಾಕ್ಸಿನೇಷನ್ ಕವರ್ನ ಮಾಡೋಕ್ಕಾಗಲಿಲ್ಲ.
ಸೊ ಅದಾದಮೇಲೆ ನೀನು ನೆಕ್ಸ್ಟ್ ಟಾರ್ಗೆಟ್ ಏನು ಮಾಡಿದ್ರು ಅಂದ್ರೆ ಅದನ್ನೇ 2023ಕ್ಕೆ ಇಟ್ಕೊಂಡಿದ್ದಾರೆ. ಅಲ್ಲಿ ಕೂಡ ಆಗಿಲ್ಲ, ಈಗ 2024ಕ್ಕೆ ಅದನ್ನು ಟಾರ್ಗೆಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇದ್ರದ್ದು ಏನು ಇಂಟೆನ್ಷನ್ ಏನಪ್ಪ ಅಂದರೆ ಹೈ ಲೆವೆಲ್ ಇಮ್ಯುನೈಸೇಷನ್ ಕೊಡೋದು, ಅಂದರೆ ರೋಗ ನಿರೋಧಕ ಶಕ್ತಿ ಕೊಡೋದು ಯಾರಿಗಂದರೆ ಸ್ಪೆಷಲಿ ಮಕ್ಕಳಲ್ಲಿ ಕೊಡೋದು ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಇದನ್ನು ಸ್ಕೂಲಲ್ಲೇ ಸೆಲೆಕ್ಟ್ ಮಾಡಿದ್ರೆ ಅಂದರೆ, ಸೊ ನೋಡ್ರಿ ಅವ್ರು ಹೇಳ್ತಿದ್ದಾರೆ ಸ್ಕೂಲಲ್ಲೇ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂದರೆ, ಸ್ಕೂಲಲ್ಲಿ ಏನಪ್ಪ ಅಂದರೆ ಹೈ ರೆಜಿಸ್ಟ್ರೇಷನ್ ಇದೆ. ಆಮೇಲೆ ಈ ಅಟೆಂಡೆನ್ಸ್ ರೇಟ್ ಕೂಡ ಚೆನ್ನಾಗಿದೆ. ಜೊತೆಗೇನು ಹೇಳ್ತಿದ್ದಾರೆ ಅಂದರೆ, ಆಮೇಲೆ ಇದೇನಪ್ಪ ಅಂದರೆ ಈಸಿಲಿ ಐಡೆಂಟಿಫೈಡ್. ಸೊ ನೋಡ್ರಿ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಯಾವುದೇ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ತೊಗೋಬೇಕಾದ್ರೆ ಈಗ ಏನಾಗತ್ತಪ್ಪ ಅಂದರೆ, ಏರಿಯಾ ವೈಸ್ ಹೋಗ್ತೀವಿ. ಏರಿಯಾ ವೈಸ್ ಹೋದಾಗ ಕೆಲವೊಂದಿಷ್ಟು ಟೈಮ್ ಅವ್ರು ಮನೇಲಿರ್ತಾರೆ, ಕೆಲವೊಂದಿಷ್ಟು ಟೈಮ್ ಮನೇಲಿರಲ್ಲ. ಸ್ಪೆಷಲಿ ನೀವು ಮಕ್ಕಳಿಗೆ ಕೊಡಬೇಕಾದ್ರೆ ಅವ್ರು ಒಂದಿಷ್ಟು ದಿನ ಸ್ಕೂಲಿಗೆ ಹೋಗಿರ್ತಾರೆ, ಕೆಲವೊಂದಿಷ್ಟು ದಿನ ಸ್ಕೂಲಲ್ಲಿರಲ್ಲ, ಆಮೇಲೆ ಒಂದಿಷ್ಟು ದಿನ ಊರಿಗೆ ಹೋಗಿರ್ತಾರೆ, ಆಮೇಲೆ ಸಂಡೇ ದಿನ ಅವ್ರು ಸಿಗೋದೇ ಇಲ್ಲ. ಸೊ ಈ ಥರದ್ದೆಲ್ಲ ಕಂಡೀಷನ್ಸ್ ಇರುತ್ತೆ. ಅದೇ ನೀವು ಸ್ಕೂಲನ್ನು ಚೂಸ್ ಮಾಡ್ಕೊಂಬಿಟ್ರೆ ಅಲ್ಲೇನಾಗತ್ತಪ್ಪ ಅಂದರೆ ಹೈ ಅಟೆಂಡೆನ್ಸ್ ರೇಟ್ ಇರುತ್ತೆ. ಸೊ ಇವತ್ತು ಅವನು ಹುಡುಗ ಮಿಸ್ ಆದರೂ ಕೂಡ ನೆಕ್ಸ್ಟ್ ನಾಳೆ ಶಾಲೆಗೆ ಬಂದೇ ಬರ್ತಾನೆ. ನಾಳೆ ಬರ್ದಿದ್ರು ನಾಡದ್ದು ಬರ್ತಾನೆ. ಅವಾಗ ಏನು ಮಾಡ್ತಾರೆ ಅಂದರೆ, ಸ್ಕೂಲ್ ಟೀಚರು ಹೆಲ್ತ್ ಸ್ಪೆಷಲಿಟಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಈ ಥರ ಈ ಸ್ಟೂಡೆಂಟ್ ಬಂದಿದ್ದಾನೆ, ಅವ್ನಿಗೆ ಬಂದು ನೀವು ಏನಪ್ಪ ಅಂದರೆ ವ್ಯಾಕ್ಸಿನೇಷನ್ ಮಾಡಿರಿ ಅಂತ. ಸೊ ಇದರಿಂದ ಒಂದು ಏನಪ್ಪ ಅಂದರೆ, ಎಲ್ಲ ಹುಡುಗರು ಒಂದೇ ಸ್ಕೂಲ್ ಕಡೆ ಅಥವಾ ಸ್ಕೂಲಲ್ಲೇ ಸಿಗೋದ್ರಿಂದ ನಮಗೆ ಹುಡುಕಾಟದ ತೊಂದರೆ ಕಮ್ಮಿ ಆಗುತ್ತೆ, ಒಂದು ಅಡ್ವಾಂಟೇಜು. ಇನ್ನೊಂದೇನಂದರೆ, ಈ MR ವ್ಯಾಕ್ಸಿನ್ ಇದೆಯಲ್ಲ, ಮಿಯಸಲಿಸ್ ರುಬೆಲ್ಲ ವ್ಯಾಕ್ಸಿನ್, ಇದೇನಪ್ಪ ಅಂದರೆ ಯಾವುದೇ ಥರವಾದಂಥ ಅಡ್ವರ್ಸ್ ಸೈಡ್ ಎಫೆಕ್ಟ್ನ ಹೊಂದಿಲ್ಲ. ಹಾಗಾಗಿ ನಾವು ಇದನ್ನ ಏನು ಮಾಡ್ಬೋದಪ್ಪ ಅಂದರೆ, ಹೆಲ್ತ್ ಫೆಸಿಲಿಟಿ ಬಿಟ್ಟು ಸ್ಕೂಲಲ್ಲಿ ಕೂಡ ಅಡ್ಮಿನಿಸ್ಟ್ರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, COVID-19 ವ್ಯಾಕ್ಸಿನ್ ಬಂದಾಗ ಫಸ್ಟ್ ಡೇ ನಮಗೆ ವ್ಯಾಕ್ಸಿನನ್ನು ಕೊಟ್ಟಾಗ ಫಸ್ಟ್ ಏನು ಮಾಡ್ತಿದ್ರಪ್ಪ ಅಂದರೆ, ಒಬ್ಬ ವ್ಯಾಕ್ಸಿನ್ ಕೊಟ್ಟ ವ್ಯಕ್ತಿಗೆ 15 ನಿಮಿಷ ಅಥವಾ 30 ನಿಮಿಷ ನೀವು ಕೂಡ್ರಿ, ಏನಾದರೂ ಅಡ್ವರ್ಸ್ ಎಫೆಕ್ಟ್ ಆದರೆ ನಮಗೆ ಹೇಳ್ರಿ ಅಂತ ಹೇಳ್ತಿದ್ರು. ಬಟ್ ಬರ್ತಾ ಬರ್ತಾ ಅಡ್ವರ್ಸ್ ಎಫೆಕ್ಟ್ ಕಮ್ಮಿ ಆಗ್ತಾ ಆಗ್ತಾ ಹೋದಂಗೆಲ್ಲ ಏನು ಮಾಡಿದ್ರು ಅಂದರೆ, ಅಲ್ಲಲ್ಲಲ್ಲಿ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೊಡ್ತಾ ಹೋದರು. ಪ್ರೈಮರಿ ಹೆಲ್ತ್ ಸೆಂಟ್ರಿಂದ ಅದೇನಪ್ಪ ಅಂದರೆ ಅಂಗನವಾಡಿ ಕೇಂದ್ರಕ್ಕೆ ಹೋಯ್ತು. ಆಮೇಲೆ ಮನೆ ಮನೆಗೂ ಏನಪ್ಪ ಅಂದರೆ, ಈಗ ಹಳ್ಳಿಗಳಲ್ಲಿ ಏನಂದರೆ ಯಾವುದೋ ಸ್ಕೂಲ್ ಜಾಗದಲ್ಲಿರ್ಬೋದು ಅಥವಾ ಕಟ್ಟೆ ಅಂದರೆ ದೇವಸ್ಥಾನದ ಕಟ್ಟೆ ಕೆಳಗಿರ್ಬೋದು, ಗಿಡದ ಕೆಳಗಿರ್ಬೋದು, ಇಲ್ಲಿ ವ್ಯಾಕ್ಸಿನನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ ಅಂದರೆ, ಅಡ್ವರ್ಸ್ ಸೈಡ್ ಎಫೆಕ್ಟ್ಸ್ ಏನಿದೆಯಲ್ಲ ಅದು ತುಂಬ ಕಮ್ಮಿ ಆಗಿರೋದ್ರಿಂದ ಈಸಿಯಾಗಿ ಕೊಡ್ತಿದ್ದಾರೆ. ಸೊ ಇದನ್ನೇ ಹೇಳ್ತಿದ್ದಾರೆ ಇಲ್ಲಿ, ಯಾಕೆ ಸ್ಕೂಲಲ್ಲಿ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದನ್ನೇ ಅವರು ಹೇಳ್ತಿದ್ದಾರೆ. ಏನಪ್ಪ ಅಂದರೆ, ಅಡ್ವರ್ಸ್ ಇವೆಂಟ್ ಫಾಲೋವಿಂಗ್ ವ್ಯಾಕ್ಸಿನೇಷನ್ ಏನಿದೆಯಲ್ಲ, ವ್ಯಾಕ್ಸಿನೇಷನ್ ಆರ್ ಇಮ್ಯುನೈಸೇಷನ್, ಅದು ತುಂಬ ಕಮ್ಮಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಇದನ್ನೇನಪ್ಪ ಅಂದರೆ ಸ್ಕೂಲಲ್ಲಿ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಆಗಲೇ ಹೇಳ್ದಂಗೆ, ನಮ್ಮ ಪ್ಯಾಂಡಮಿಕ್ 2 ವರ್ಷ ನಮ್ಮಿಂದ ಕಸ್ಕೊಂತು. ಆಲ್ರೆಡಿ ನಾವೇನಪ್ಪ ಅಂದರೆ ಟೈಮ್ ಶಾರ್ಟೇಜ್ ಇದ್ದೀವಿ. ಸೊ ಈಗ 2023ಕ್ಕೆ ಈ ಟಾರ್ಗೆಟ್ನ ಮಾಡಿದ್ವಿ, ಬಟ್ ಆಗಿಲ್ಲ, 2024ಕ್ಕೆ ಇದನ್ನು ನಾವು ಇದು ಮಾಡ್ತಿದ್ವಿ. ಹಾಗಾದರೆ ಈ 0 ಕೇಸಸ್ ಅಂದರೆ ಏನು? ಫಸ್ಟ್ ನೋಡಿರಿ, MR ವ್ಯಾಕ್ಸಿನ್ಸ್ ಕೊಡ್ತೀವಿ, ಹಾಗಾದರೆ 0 ಎರಾಡಿಕೇಷನ್ ಮಾಡ್ಬೇಕಲ್ಲ. 0 ಕೇಸಸ್ ಅಂದರೆ ಏನಂದರೆ, ಸೊ ನೋಡಿರಿ, 3 ವರ್ಷದಲ್ಲಿ ಏನಪ್ಪ ಅಂದರೆ, 3 ವರ್ಷದಲ್ಲಿ ನೆನ್ಪಿಟ್ಕೋರಿ, 3 ವರ್ಷದಲ್ಲಿ 0 ಟ್ರಾನ್ಸ್ಮಿಷನ್ ಇರಬೇಕು. 0 ಟ್ರಾನ್ಸ್ಮಿಷನ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ತರನಾಗಿ ಹರಡಬಾರ್ದು, ಜೊತೆಗೆ ಯಾವುದೇ ತರನಾಗಿ ಕೇಸಸ್ ಕೂಡ ಬರಬಾರ್ದು. ಅಂದಾಗ ಮಾತ್ರ ನಾವು ಅದನ್ನೇನಂತ ಕರಿತೀವಿ ಅಂದರೆ, ಕಂಪ್ಲೀಟೆಡ್ ಎರಾಡಿಕೇಷನ್ ಅಥವಾ MR ಎಲಿಮಿನೇಷನ್ಸ್ ಅಂತ ಕರಿತೀವಿ. ಅಂದರೆ ತೊಲಗ್ತು ಅಂತ ಹೇಳ್ತೀವಲ್ಲ, ವಿಶ್ವದಿಂದ ಇದನ್ನು ಯಾವಾಗ ಇರಾಡಿಕೇಟ್ ಮಾಡಿದ್ರು ಅಂತ ಹೇಳೋದಕ್ಕೆ, ಅದನ್ನೇನು ಹೇಳಿದ್ರು ಅಂದರೆ, 3 ವರ್ಷದಲ್ಲಿ ಯಾವುದೇ ತರನಾದಂಥ ಟ್ರಾನ್ಸ್ಮಿಷನ್ ಕೂಡ ಆಗಬಾರ್ದು, ಯಾವುದೇ ತರನಾದಂಥ ಕೇಸಸ್ ಕೂಡ ಪತ್ತೆ ಆಗಬಾರ್ದು. ಅವಾಗ ನಾವು ಏನಂತ ಕರಿತೀವಿ ಅಂದರೆ, ಇರಾಡಿಕೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿರಿ, 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ. ಏನಪ್ಪ ಅಂದರೆ, ಫಸ್ಟು ವ್ಯಾಕ್ಸಿನೇಷನ್ ಮಾಡಬೇಕು, ಇನ್ನೊಂದು ಸರ್ವಿಲೇಷನ್ ಮಾಡಬೇಕು. ವ್ಯಾಕ್ಸಿನೇಷನ್ ಯಾಕೆ ಮಾಡಬೇಕಂದ್ರೆ, ವ್ಯಾಕ್ಸಿನೇಷನ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದರೆ, ನೆಕ್ಸ್ಟ್ ಬರೋ ಕೇಸಸ್ ಕಮ್ಮಿ ಆಗುತ್ತೆ. ಜೊತೆಗೆ ಸರ್ವಿಲೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಎಲ್ಲೆಲ್ಲಿ ಹೈ ಪೊಟೆನ್ಷಿಯಲ್ ಏರಿಯಾ ಇದೆ. ಇವಾಗ ನೋಡಿರಿ, ನಿಮಗೆ ಗೊತ್ತಿದೆ, COVID-19 ಟೈಮಲ್ಲಿ ನಿಮಗೆ ಕೆಲವೊಂದಿಷ್ಟು ವರ್ಡ್ಸ್ ತುಂಬ ಬಯೋಟ್ ಆಗಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಹೈ ಕಾನ್ಸಂಟ್ರೇಟ್ ಏರಿಯಾ ಅಥವಾ ಹೈ ಅಲರ್ಟೆಡ್ ಏರಿಯಾ, ರೆಡ್ ಏರಿಯಾ ಅಂತೆಲ್ಲ ಘೋಷಣೆ ಮಾಡ್ತಿದ್ರು. ಆ ಏರಿಯಾದಲ್ಲಿ ಏನು ಮಾಡಿಬಿಡ್ತಿದ್ರಪ್ಪ ಅಂದರೆ, ಸೀಲ್ ಡೌನ್ ಮಾಡಿಬಿಡ್ತಿದ್ರು, ಅಲ್ಲಿ ಯಾವುದೇ ಥರನಾದಂಥ ಜನಗಳು ಹೋಗಲ್ಲ ಅಂತ. ಸೊ ಆ ಥರನಾಗಿ ಇಲ್ಲಿ ಏನಪ್ಪ ಅಂದರೆ, ಈ ಸರ್ವಿಲೆನ್ಸ್ ಮಾಡೋದ್ರಿಂದ ಯಾವ್ಯಾವ ಹೈ ಪೊಟೆನ್ಷಿಯಲ್ ಏರಿಯಾ ಇದೆಯಲ್ಲ ಅಲ್ಲಿ ನಾವೇನು ಮಾಡ್ಬೋದು ಅಂದರೆ, ಗುರುತು ಮಾಡಿ ವ್ಯಾಕ್ಸಿನೇಷನ್ ಜೊತೆಗೆ ಮೆಡಿಕೇಷನ್ಸ್ ಕೂಡ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಈಗ ಆಲ್ರೆಡಿ 2 ಡೋಸ್ ಕೊಟ್ಟಿದ್ದೀವಲ್ಲ, ಅದು 5 ವರ್ಷದ ಕೆಳಗಿನಿಂದ ಮಕ್ಕಳಲ್ಲಿ ಎಷ್ಟು ಕವರೇಜ್ ಆಗಿದೆ ಅಪ್ಪ ಅಂದರೆ, 90% ಕವರೇಜ್ ಆಗಿದೆ. ಫಸ್ಟ್ ಡೋಸನ್ನು ನಾವು ಯಾವಾಗ ಕೊಡಬೇಕಂದ್ರೆ, 9-11 ತಿಂಗಳದ ಮಗುವಿಗೆ ಕೊಡಬೇಕು. ಸೆಕೆಂಡ್ ಡೋಸ್ ಯಾವಾಗ ಕೊಡಬೇಕಂದ್ರೆ, ಅವರ 2ನೇ ವರ್ಷದಲ್ಲಿ ಕೊಡಬೇಕಂತ
ಹೇಳ್ತಿದ್ದಾರೆ. ಆಮೇಲೆ ಇದೇನಿದೆಯಲ್ಲ ಇದು ಫ್ಯೂವರ್ ಪ್ಲಸ್ ರೆಡ್ ರ್ಯಾಶ್ ಆನ್ ದ ಸ್ಕಿನ್ ಅಂದರೆ ನೋಡ್ರಿ ಇಲ್ಲಿ ಹೇಳ್ತಿದ್ದೀನಿ ಮಿಲಾಸಿಸ್ ಮತ್ತು ರುಬೆಲ ಯಾವ ಥರ ಇರೋದಕ್ಕೆ ನಾನೊಂದು ಇಲ್ಲಿ ನಿಮಗೆ ಪಿಕ್ಚರ್ ತೊಗೊಂಬಂದಿದ್ದೀನಿ. ಇಲ್ಲಿ ನೋಡ್ರಿ ಮಿಲಾಸಿಸಲ್ಲಿ ಏನಪ್ಪ ಅಂದರೆ ಈ ಹುಡುಗ ಕಾಣ್ತಿದ್ದಾನಲ್ಲ, ಸೊ ಇದು ಮಿಲಾಸಿಸ್. ಇಲ್ಲಿ ನೋಡ್ರಿ ಇಲ್ಲೇನೇನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಡ್ರೈ ಕಫ್ ಇರುತ್ತೆ, ರನ್ನಿ ನೋಸ್ ಇರುತ್ತೆ ಅಂದರೆ ಒಣ ಕೆಮ್ಮು, ಮತ್ತು ಮೂಗು ಸೋರೋದು, ಬಾಡಿ ಪೇನ್ಸು, ಹೆಡ್ ಏಕು, ಆಮೇಲೆ ಗಂಟಲಲ್ಲಿ ನೋವಾಗೋದು, ವಾಟ್ರಿಂಗ್ ಆ್ಯಂಡ್ ಸ್ವೆಲ್ಲಿಂಗ್ ಆಫ್ ಐಸ್ ಅಂದರೆ ಕಣ್ಣಲ್ಲಿ ನೀರು ತುಂಬೋದು, ಡಿಸ್ಕಂಫರ್ಟ್ ಆ್ಯಂಡ್ ಫೆಟಿಗ್. ಫೆಟಿಗ್ ಅಂದರೆ ಈ ಮೈಕೈಯೆಲ್ಲ ನೋವಾಗುತ್ತೆ ಅಂತಾರಲ್ಲ ಅದಕ್ಕೆ ಫೆಟಿಗ್ ಅಂತ ಕರೀತಾರೆ. ಲಾಸ್ ಆಫ್ ಅಪೆಟೈಟ್ ಅಂದರೆ ಯಾವುದೇ ಥರದಂಥ ಹಸಿವಿರಲ್ಲ. ಡಯೇರಿಯಾ ಅಂದರೆ ಲೂಸ್ ಮೋಷನ್ಗೆ ಡಯೇರಿಯಾ ಅಂತ ಕರೀತಾರೆ. ಲೈಟ್ ಸೆನ್ಸಿಟಿವಿಟಿ ಯಾವುದೇ ಥರದಂಥ ಸೆನ್ಸಿಟಿವ್ ಇರಲ್ಲ. ಇನ್ಫ್ಲಮೇಷನ್ ಇನ್ ಲಿಂಫ್ ನೋಡ್ಸ್ ಅಂತ ಹೇಳಿದ್ದಾರೆ. ಕೋಲ್ಫಿಕ್ ಸ್ಪಾಟ್ಸ್ ಅಂತ ಹೇಳಿದ್ದಾರೆ ಅಂದರೆ ಬ್ಲೂ ಮತ್ತು ರೆಡ್ ಸ್ಪಾಟ್ಸ್ ಇದೆಯಲ್ಲ ಇವೆಲ್ಲ ಈ ಸ್ಪಾಟ್ಸಿಗೆ ಅವರು ಕೋಪ್ಲಿಕ್ ಸ್ಪಾಟ್ಸ್ ಅಂತ ಕರೆದಿದ್ದಾರೆ. ಇದೇನಪ್ಪ ಅಂದರೆ ಮಿಲಾಸಿಸ್. ಅದೇ ಥರನಾಗಿ ರುಬೆಲ್ಲ ನೋಡ್ರಿ, ರುಬೆಲ್ಲನ ನೀವು ನೋಡೋದಾದರೆ ಇಲ್ಲಿ ಸಿಂಪ್ಟಮ್ಸ್ ಏನೇನಿದೆಯಪ್ಪ ಅಂದರೆ ಇದನ್ನು ಜರ್ಮನ್ ಮಿಲಾಸಿಸ್ ಅಂತ ಕರೀತಾರೆ. ಸೊ ಇದು ಕೂಡ ಒಂದು ಮಿಯಾಲಿಸಸ್, ಬಟ್ ಯಾವ ಮಿಯಾಲಿಸಸ್ ಅಪ್ಪ ಅಂದರೆ ಜರ್ಮನ್ ಮಿಯಾಲಿಸಸ್ ಅಂತ. ಸೊ ಇಲ್ಲಿ ಕೂಡ ಸಿಂಪ್ಟಮ್ಸ್ ನೋಡ್ರಿ, ಲೋ ಫೀವರ್ ಇರುತ್ತೆ ಅಂದರೆ ಕಡಿಮೆ ಜ್ವರ ಇರುತ್ತೆ, ಕಾನ್ಸಿಕ್ಯೂಟಿವ್ಸ್ ಇರುತ್ತೆ, ಸೋರ್ ತ್ರೋಟ್ ಇರುತ್ತೆ, ಗಂಟ್ಲು ಬ್ಯಾನ್ ಆಗ್ತಿರುತ್ತೆ, ಇನ್ಫ್ಲಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಇಂದ ನೋಸ್ ಅಂದರೆ ಮ್ಯೂಕಸ್ ಮೆಂಬ್ರೇನ್ ಅಂದರೆ ನೀವು ಉಸಿರಾಡ್ತಿರಲ್ಲ ಅಲ್ಲಿ ನಿಮಗೆ ಮೂಗು ಸೋರಿ 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 ಏನಪ್ಪ ಅಂದರೆ ಅಲ್ಲಿ ನೋವು ಆಗುತ್ತೆ, ಹೆಡ್ ಏಕ್ ಇರುತ್ತೆ, ತಲೆನೋವು ಇರುತ್ತೆ, ಅನ್ವೆಲ್ ಇರ್ತೀರ, ಸಾಲನ್ ಲಿಂಫ್ ಗ್ಲ್ಯಾಂಡ್ಸ್ ಬಿಹೈಂಡ್ ದ ಇಯರ್ಸ್ ಆ್ಯಂಡ್ ನೆಕ್, ಆಮೇಲೆ ಮೈ ತುಂಬ ರ್ಯಾಶಸ್ ಅಂದರೆ ಕೆರ್ಕೋತಿರ್ತೀರ. ಇದಕ್ಕೆ ಯಾವುದೇ ಥರದಂಥ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ. ಜೊತೆಗೆ ನೋಡಿರಿ ಪ್ರೆಗ್ನೆಂಟ್ ವುಮೆನ್ ಏನಾದರೂ ಇದನ್ನು ಕ್ಯಾರಿ ಮಾಡಿದರೆ ಮಿಸ್ಕ್ಯಾರೇಜ್ ಆದರೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ದ ಬೇಬಿ ಈಸ್ ಬಾರ್ನ್ ಡಿಫಾರ್ಮೆಟಿವ್ಸ್ ವಿಚ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ಟು ದ ಐಸ್ ಇಯರ್ಸ್ ಆ್ಯಂಡ್ ಬ್ರೈನ್ ಅಂತ ಹೇಳಿದರೆ ಅದನ್ನು ಆರ್ಟಿಕಲಲ್ಲಿ ಇನ್ನೂ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಇದಕ್ಕೆ ಪ್ರಿವೆನ್ಷನ್ ಯಾವ ಥರ ಇದೆ ಅಂದರೆ ವ್ಯಾಕ್ಸಿನ್ ಮೂಲಕ ಮಾತ್ರ ಪ್ರಿವೆನ್ಷನ್ ಇದೆ. MR ವ್ಯಾಕ್ಸಿನ್ ಕೊಡ್ಬೋದು ಅಥವಾ ಮಿಸಲೆಸ್, ಮಮ್ಸ್ ಮತ್ತು ರುಬೆಲ್ಲ ವ್ಯಾಕ್ಸಿನ್ ಕೂಡ ಕೊಟ್ಟರು ಕೂಡ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಎಡಿಟರು ಇದೇನು ಜ್ವರ ಇದೆಯಲ್ಲ ಇದು ಅಂಥ ಡೇಂಜರ್ ಏನಲ್ಲ, ಬಟ್ ಏನಪ್ಪ ಅಂದರೆ ಸ್ಕಿನ್ ಮೇಲೆ ರ್ಯಾಶಸ್ ಆಗುತ್ತೆ, ಥ್ರೋಟ್ ಸ್ಲಾಬ್ ಆಗುತ್ತೆ. ಬಟ್ ಇದನ್ನು ನಾವು ಯಾವ ಥರ ವಾಸಿ ಮಾಡ್ಬೋದು ಅಂದರೆ ಇದಕ್ಕೆ ಯಾವುದೇ ಥರದಂಥ ಔಷಧಿ ಇಲ್ಲ, ಬಟ್ ಏನಪ್ಪ ಅಂದರೆ ವ್ಯಾಕ್ಸಿನ್ ಕೊಡೋದ್ರ ಮೂಲಕ ನಾವೇನಂದರೆ ಇದನ್ನು ವಾಸಿ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ನಾವು ಇದನ್ನು ಯಾವ ಥರ ಮಾಡ್ಬೋದಪ್ಪ ಅಂದರೆ ಆಲ್ ಡಿಸ್ಟಿಕ್ ಕಡ್ ಇದಾವಲ್ಲ ಅದ್ರ ಮೂಲಕ ಇದನ್ನು ನಾವೇನು ಮಾಡ್ಬೋದು ಅಂದರೆ ವಾಸಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಮ್ಮ ಇಂಡ್ಯಾದಲ್ಲಿ ಎಷ್ಟು ಡಿಸ್ಟಿಕ್ಸ್ ಇದಾವೆ ಅಂದರೆ 773 ಡಿಸ್ಟಿಕ್ಸ್ ಇದ್ದಾವೆ. 773 ಡಿಸ್ಟಿಕ್ಸ್ನಲ್ಲೂ ನಾವು ಸರ್ವಿಲೆನ್ಸನ್ನು ಸೆಟಪ್ ಮಾಡೋದ್ರಿಂದ ಪ್ರತಿಯೊಂದು ಡಿಸ್ಟಿಕ್ ಕೂಡ ಏನಪ್ಪ ಅಂದರೆ ಈ ಎರಾಡಿಕೇಟ್ ಆದರೆ ನಿರ್ಮೂಲನೆ ಆದರೆ ಯಾವುದು ರುಬೆಲ್ಲ ಮತ್ತು ಮಿಸಲಿಸ್ ನಿರ್ಮೂಲನೆ ಆದರೆ ಸಂಪೂರ್ಣ ಭಾರತ ನಿರ್ಮೂಲನೆ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ ಆಮೇಲೆ ನಾವೇನು ಮಾಡಬೇಕಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇದೆಯಲ್ಲ ಇದನ್ನು ಯಾರ ಕಡೆ ಕೊಡಬೇಕಪ್ಪ ಅಂದರೆ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಡೆ ಕೊಡಬೇಕು. DMNA ನಾವು ಇಲ್ಲಿ ಏನು ಮಾಡಬೇಕಂದ್ರೆ ಡಿಸ್ಟಿಕ್ ಕಲೆಕ್ಟರ್ನೇ ನಾವು ಇಲ್ಲಿ ಹೆಡ್ ಮಾಡಬೇಕು, ಯಾವುದಕ್ಕೆ ಟಾಸ್ಕ್ ಫೋರ್ಸಿಗೆ ಹೆಡ್ ಮಾಡಬೇಕು. ಅವ್ರೇನು ಮಾಡ್ತಾರೆ ಅಂದರೆ ಈ ಡಿಸ್ಟಿಕ್ ಇಮ್ಯುನೈಸೇಷನ್ ಆಫೀಸರ್ಸ್ ಇರ್ತಾರಲ್ಲ ಅವ್ರನ್ನೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮ್ಯಾನೇಜರ್ನಾಗಿ ಮಾಡಬೇಕು. ಸೊ ಯಾವಾಗ ಡಿಸ್ಟಿಕ್ ಕಲೆಕ್ಟರ್ ಮತ್ತು ಇವರಿಬ್ಬರು ಸೇರಿ ಕೆಲಸ ಮಾಡ್ತಾರಲ್ಲ ನಾವು ಬರೀ 6 ತಿಂಗಳಲ್ಲೇ ಮಾತ್ರ ಏನು ಮಾಡ್ಬೋದಪ್ಪ ಅಂದರೆ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡಿರಿ ಎಲ್ಲ ಸ್ಟೇಟು ಮತ್ತು ಡಿಸ್ಟಿಕ್ಸಲ್ಲಿ ಏನಿದೆ ಅಂದರೆ ಇಮ್ಯುನೈಸೇಷನ್ ಸ್ಟೇಷನ್ ಡಿವೈಸ್ ಇದೆ. ಹಾಗಾಗಿ ಏನಪ್ಪ ಅಂದರೆ ಈ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಕ್ಯಾರಿ ಓವರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವೈ ಶುಡ್ ಮೆಸಲಿಸ್ ಬಿ ಎಲಿಮಿನೇಟೆಡ್, ಯಾಕೆ ಇದನ್ನು ಎಲಿಮಿನೇಟ್ ಮಾಡಬೇಕು ಅಂತ, ಮೆಸಲಿಸ್ನ ಯಾಕೆ ಎಲಿಮಿನೇಟ್ ಮಾಡಬೇಕಂದ್ರೆ. ಸೊ ನೋಡಿರಿ ನಿಮಗೆ ಗೊತ್ತಿದೆ ಪೋಲಿಯೋದಿಂದ ಎಷ್ಟು ಜನ ಪ್ಯಾರಲಿಸಸ್ ಆದರೂ ಅಂದರೆ ಈ ಕೈ ಸೊಟ್ಟಾಗೋದು ಕಾಲು ಸೊಟ್ಟಾಗೋದು ಆಗ್ತಾರಲ್ಲ ಅಂಗವಿಕಲತೆ ಯಾರ್ಯಾರಿಗೆ ಬಂತಪ್ಪ ಅಂದರೆ 1% ಆಫ್ ದ ಚಿಲ್ಡ್ರನ್ ಅಂದರೆ ಪ್ರತಿ 1% ಮಕ್ಕಳಲ್ಲಿ ಇದು ಬಂತು. ಅದೇ ಥರನಾಗಿ ಈ ಮಿಸಲಿಸ್ನಿಂದ ಏನಾಗುತ್ತಪ್ಪ ಅಂದರೆ 1% ಮಕ್ಕಳು ಏನಾಗ್ತಾರೆ ಅಂದರೆ ಸಾವಿಗೀಡಾಗ್ತಾರೆ. 5 ವರ್ಷಕ್ಕಿಂತ ಕೆಳಗಿನ 1% ಮಕ್ಕಳು ಸಾವಿಗೆ ಅಳಗಾಡ್ತಾರೆ. ಆಮೇಲೆ ಇದು ನೋಡಿರಿ ಕೇಸ್ ಫೆಟಲಿಟಿ ರೇಟ್ ಅಂದರೆ ಮರಣ ಹೊಂದೋ ರೇಟ್ ಏನಿದೆಯಲ್ಲ ಇದು 10-15% ಇದೆ. ಅಂದರೆ 100 ಜನರಿಗೆ ಇದೇನಾದರೂ ಮಿಸಲಿಸ್ ಬಂದರೆ ಅದರಲ್ಲಿ 10-15 ಜನ ಸಾಯ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಸೊ ಫರ್ಟಿಲಿಟಿ ಅಂದರೆ ಅದೇನಪ್ಪ ಅಂದರೆ ಫರ್ಟೈಲ್ ಅಂದರೆ ಫಲವತ್ತತೆ ಅಂತ ಹೇಳ್ತೀವಿ. ಇದು ಫರ್ಟಿಲಿಟಿ ಅಂದರೆ ಕೊಲ್ಲೋದು ಅಥವಾ ಸಾಯೋದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿರಿ ಆಮೇಲೆ ಯಾರ್ಯಾರೆಲ್ಲ ಇದರಿಂದ ರಿಕವರ್ ಆಗ್ತಾರಲ್ಲ ಅವರಲ್ಲಿ ಕೂಡ ಏನಾಗುತ್ತಪ್ಪ ಅಂದರೆ ಬಾಡಿ ವೆಯ್ಟ್ ಲಾಸ್ ಆಗಿರುತ್ತೆ, ಜೊತೆಗೆ ಅವ್ರಿಗೆ ಯಾವುದೇ ಥರದ ಬಾಡೀಸ್ ಡೆವಲಪ್ಮೆಂಟ್ ಇರಲ್ಲ, ಜೊತೆಗೆ ಏನಪ್ಪ ಅಂದರೆ ಯಾವುದೇ ಸ್ಕೂಲಲ್ಲಿ ಕೂಡ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ ಅಂತ
ಹೇಳ್ತಿದ್ದಾರೆ. ಆಮೇಲೆ ಮಕ್ಕಳಿಗೆ ನಾವೇನಾದರೂ ಈ ಸಿಸ್ಟಮ್ನ ಕೊಡಲಿಲ್ಲ ಅಂದರೆ ಇನ್ನೂ ಕೂಡ ಅವ್ರು ಏನಂದರೆ ವಲ್ನರೇಬಲ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಒಂದು ವಾದ ಇದೆ. ಏನು ವಾದ ಇದೆಯಪ್ಪ ಅಂದರೆ, ಪೋಲಿಯೋಕ್ಕಿಂತ ನಾವೇನು ಮಾಡ್ಬೇಕಂದ್ರೆ ಮಿಸಲಿಸ್ನ ಫಸ್ಟು ಜಗತ್ತಿನಿಂದ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಾದಮೇಲೆ ನಾವು ರೂಬೆಲನ್ನ ಯಾಕೆ ಎಲಿಮಿನೇಟ್ ಮಾಡಬೇಕಪ್ಪ, ಇರಾಡಿಕೇಟ್ ಮಾಡ್ಬೇಕು, ನಿರ್ಮೂಲನೆ ಮಾಡ್ಬೇಕಂದ್ರೆ, ಇದು ನೋಡ್ರಿ ಸ್ಲೋವರ್ ಟ್ರಾನ್ಸ್ಮಿಟರ್ ಇದೆ ಅಂದರೆ ಟ್ರಾನ್ಸ್ಮಿಷನ್ ರೇಟ್ ಒಂದು ಒಬ್ರಿಗಿಂತ ಒಬ್ರಿಗೆ ತುಂಬ ಕಮ್ಮಿ ಇದೆ. ಜೊತೆಗೆ ನೋಡ್ರಿ ಚೈಲ್ಡ್ಹುಡ್ಡಲ್ಲಿ ಮತ್ತು ಇದೇನಾಗುತ್ತಪ್ಪ ಅಂದರೆ ಮಕ್ಕಳಲ್ಲಿ ಬಂದರೆ ಅದು ಅಡಲ್ಟ್ಸನ್ಸ್ ಅಂದರೆ ವಯಸ್ಕರು 10-19 ವರ್ಷದವರೆಗೂ ಬರುತ್ತೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ರೀಪ್ರೊಡಕ್ಟಿವ್ ಏಜ್ ಅಂದರೆ 25-30 ಇರ್ಬೋದು, 20-30 ಏಜ್ ಇದೆಯಲ್ಲ ಅಲ್ಲಿಗೂ ಕೂಡ ಇದೇನಪ್ಪ ಅಂತಂದರೆ ಕ್ಯಾರಿ ಓವರ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಇದಕ್ಕಿಂತ ಹೆಚ್ಚಿಗೆ ಇಂಪ್ಯಾಕ್ಟ್ ಆಗೋದು ಯಾರಿಗಪ್ಪ ಅಂದರೆ, ಯಾವುದಾದ್ರೂ ಪ್ರೆಗ್ನೆಂಟ್ ವುಮೆನ್ ಇದನ್ನು ಇಂಪ್ಯಾಕ್ಟ್ ಅಥವಾ ಇನ್ಫೆಕ್ಟ್ ಆದರೆ, ಪ್ರೆಗ್ನೆಂಟ್ ವುಮೆನ್ಗೆ ಇದು ಏನಾದರೂ ಪ್ರೆಗ್ನೆಂಟ್ ವುಮೆನಿಗೆ ಏನಾದರೂ ರುಬೆಲ್ಲ ವೈರಸ್ ಇನ್ಫೆಕ್ಟ್ ಆದರೆ ಅಥವಾ ಇಂಪ್ಯಾಕ್ಟ್ ಆದರೆ ಅಂದರೆ ಅವ್ರಿಗಿದು ಬಂದರೆ ಅವ್ರಿಗೆ ಏನಾಗ್ತದಪ್ಪ ಅಂದರೆ, ಸೊ ನೋಡ್ರಿ ಹೇಳ್ತಿದ್ದಾರೆ ಇದೇನಾಗುತ್ತಲ್ಲ ಪ್ಲಾಸೆಂಟನ್ನ ಕ್ರಾಸ್ ಮಾಡಿ ಫೀಟಸ್ ಅಂದರೆ ಏನು ಮಗು ಬೆಳೀತಿರ್ತಲ್ಲ ಅದನ್ನು ಭ್ರೂಣ, ನಾವು ಕನ್ನಡದಲ್ಲಿ ಏನು ಭ್ರೂಣ ಅಂತ ಕರಿತೀವಲ್ಲ ಅದಕ್ಕೆ ಇಲ್ಲಿ ಇಂಗ್ಲೀಷಲ್ಲಿ ಫೀಟಸ್ ಅಂತ ಕರೀತಾರೆ. ಅಲ್ಲಿ ಏನು ಮಾಡುತ್ತಪ್ಪ ಅಂದರೆ ಕಣ್ಣು ಮೆದುಳು ಮತ್ತು ಹಾರ್ಟು ಮತ್ತು ಅದರ್ ಟಿಶ್ಯೂನ ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಏನು ಮಕ್ಕಳು ಹುಟ್ಟುತ್ತವಲ್ಲ ಅವಕ್ಕೆ ಡಿಟೆಕ್ಟ್ಸ್ ಇರುತ್ತೆ, ಕೆಟರಾಕ್ಟ್ಸ್ ಅಂದರೆ ಕಣ್ಣಿನ ಮೇಲೆ ಒಂದು ಕರಿ ಗುಡ್ಡೆ ಇರುತ್ತೆ, ಕರಿ ಗುಡ್ಡೆ ಮೇಲೆ ಇನ್ನೊಂದು ಗುಡ್ಡೆ ಅಂದರೆ ಕಲರ್ದು ಇನ್ನೊಂದು ಗುಡ್ಡೆ ಇರುತ್ತೆ ಅದಕ್ಕೆ ನಾವು ಕೆಟರಾಕ್ಟ್ಸ್ ಅಂತ ಕರಿತೀವಿ. ಡೆಫ್ನೆಸ್ ಅಂದರೆ ಕಿವಿ ಕೇಳದೇ ಇರೋದು, ಹಾರ್ಟ್ ಡಿಫೆಕ್ಟ್ಸ್ ಇರುತ್ತೆ, ಆಮೇಲೆ ಡೆವಲಪ್ಮೆಂಟ್ ಡಿಲೇ ಇರುತ್ತೆ, ಈ ಥರ ಆಗುತ್ತೆ. ಹಾಗಾಗಿ ರುಬೆಲ್ಲ ಇದೆಯಲ್ಲ ಇದನ್ನು ಪ್ರೆಗ್ನೆಂಟ್ ವುಮೆನ್ಗೆ ಏನಾದರೂ ಇದು ಎಫೆಕ್ಟ್ ಆಗಿಬಿಟ್ರೆ ಅವ್ರಿಗೆ ತುಂಬ ಡೇಂಜರ್ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಾಂಗ್ರೆಟಿಯಲ್ ರುಬೆಲ್ಲ ಸಿಂಡ್ರೋಮ್ ಅಂತ ಅವರು ಕರೀತಾರೆ. ಜೊತೆಗೆ ನೋಡ್ರಿ ಈ 15 ವರ್ಷದವ್ರನ್ನ ಯಾಕೆ ಚೂಸ್ ಮಾಡಿದಾರಂದರೆ, ಈಗ ನೋಡ್ರಿ 15 ವರ್ಷದಲ್ಲಿ ಯಾಕೆ ಚೂಸ್ ಮಾಡಿದ್ರಂದರೆ, ನಾನಾಗಲೇ ಹೇಳಿದೆ ರುಬೆಲ್ಲ ವೈರಸ್ ಏನಾಗ್ತಿದೆಯಪ್ಪ ಅಂದರೆ ಈ ಪ್ರೆಗ್ನೆಂಟ್ ವುಮೆನಿಗೆ ಎಫೆಕ್ಟ್ ಆಗೋದ್ರಿಂದ 15 ವರ್ಷದ ಹುಡುಗಿಯರಿಗೆ ನಾವು ಇದನ್ನು ಇಮ್ಯುನೈಸೇಷನ್ ಕೊಡೋದ್ರಿಂದ ಅವ್ರೇನಾಗ್ತಾರಪ್ಪ ಅದರಿಂದ ಸಂಪೂರ್ಣವಾಗಿ ವಾಶ್ ಆಗ್ತಾರೆ. ನಾಳೆ ಅವರು ಗರ್ಭಿಣಿಯರೇ ಆದಾಗ ಅಂದರೆ 21 ವಯಸ್ಸಾದ್ಮೇಲೆ ಮದುವೆ ಆಗ್ತಾರಲ್ಲ, ಗರ್ಭಿಣಿಯರೇ ಆದಾಗ ಅವರ ಮಕ್ಕಳಿಗೆ ಯಾವುದೇ ಥರನಾದಂಥ ಎಫೆಕ್ಟ್ ಆಗೋಲ್ಲ. ಹಾಗಾಗಿ ಇದನ್ನೇನು ಮಾಡಿದಾರಂದರೆ 15 ವರ್ಷದವರೆಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ಇನ್ ಕೇಸ್ ಬಾಯ್ಸಿಗೆ ಇದನ್ನು ಹಾಕಿದರೆ ಅವ್ರು ರೀಪ್ರೊಡಕ್ಟಿವ್ ಏಜ್ ಆದಂಥ 30 ವರ್ಷದವರೆಗೂ ಅದು ಇರೋದ್ರಿಂದ ಅವ್ರಿಗೂ ಕೂಡ ಏನಪ್ಪ ಅಂದರೆ ಇದು ಪ್ರಿವೆಂಟ್ ಆಗುತ್ತೆ, ಅವರಿಂದನೂ ಕೂಡ ಏನಂದರೆ ಮಕ್ಕಳಿಗೆ ಬರ್ಬೋದು. ಸೊ ಅಲ್ಲಿಂದನೂ ಕೂಡ ನಾವೇನಂದರೆ ಪ್ರಿವೆಂಟನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ MR ಎಲಿಮಿನೇಷನ್ ಇದೆಯಲ್ಲ ಇದೇನಪ್ಪ ಅಂದರೆ ಒಂದು ಗುಂಡಲ್ಲಿ 2 ಹಕ್ಕಿ ಹೊಡೆದಂಗೆ. ಸೊ ನಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ ಒಂದು ಗುಂಡಲ್ಲಿ 2 ಹಕ್ಕಿ ಹೊಡೆದಂಗೆ. ಸೊ ಇಲ್ಲೇನಂದರೆ ಮಿಸಲೆಸ್ ಕೂಡ ಹೋಗುತ್ತೆ, ಆಮೇಲೆ ರುಬೆಲ್ಲ ಕೂಡ ಹೋಗುತ್ತೆ. ಹಾಗಾಗಿ ಎರಡನ್ನೂ ಕೂಡ ಇಲ್ಲಿ ಎಲಿಮಿನೇಷನ್ ಮಾಡುವಂಥ ಇದು ಇದೆ. ಇಲ್ಲಿ ಫಸ್ಟ್ ನೋಡ್ರಿ ಮಿಸಲೆಸ್ ಇದೆಯಲ್ಲ ಇದನ್ನು ನಾವೇನಂದರೆ ಪ್ರಿಯಾರಿಟಿಯೊಳಗೆ ಎಲಿಮಿನೇಷನ್ ಮಾಡಿದರೆ ರುಬೆಲ್ಲ ಒಂದು ಅಪರ್ಚುನಿಟಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನಂದರೆ ಇನ್ನು 19 ತಿಂಗಳಿದೆ ನಮಗೇನಂದರೆ ಕಂಪ್ಲೀಟ್ ಇರಾಡಿಕೇಷನ್ ಮಾಡೋಕ್ಕೆ. ನಾವು ಆಲ್ರೆಡಿ ಪ್ಯಾಂಡಮಿಕಲ್ಲಿ 85% ಕವರ್ ಮಾಡಿಬಿಟ್ಟಿದ್ದೀವಿ, ಇನ್ನು 15% ಆರಾಮ್ಸೆ ಕವರ್ ಮಾಡ್ಬೋದು. ಸೊ ನಮ್ಮ ನೆಕ್ಸ್ಟ್ ಟಾರ್ಗೆಟನ್ನ ನಾವು ಮಿಸ್ ಮಾಡಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇದರಿಂದ ಏನಾಗುತ್ತಪ್ಪ ಅಂದರೆ ನೆಕ್ಸ್ಟ್ ಈಗ ಹೆಂಗೆ ಪೋಲಿಯೋ ಎರಾಡಿಕೇಷನ್ ಆಯ್ತಲ್ಲ ಅದೇ ಥರನಾಗಿ ಮಿಸಲೆಸ್ ಮತ್ತು ರುಬೆಲ್ಲ ಕೂಡ ಎಲಿಮಿನೇಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ ಗ್ರೀನ್ ಹೈಡ್ರೋಜನ್ ಬಗ್ಗೆ ಇದೆ. ಸೊ ನೋಡ್ರಿ ನಿಮಗೆ ಗೊತ್ತಿದೆ ಗ್ರೀನ್ ಹೈಡ್ರೋಜನ್ ಬಗ್ಗೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಯೂನಿಯನ್ ಮಿನಿಸ್ಟರ್ ಫಾರ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಹರ್ದೀಪ್ ಸಿಂಗ್ ಪುರಿ ಅವರು ಏನು ಮಾಡಿದ್ರು ಅಂದರೆ ಒಂದು ಹೇಳಿದರೆ ಎಲ್ಲಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ದಾವೋಸ್ ಒಳಗೆ ಹೇಳಿದರೆ ಏನಂದರೆ, ನಾವು ಕರೆಂಟ್ ಎನರ್ಜಿ ಕ್ರೈಸಿಸನ್ನು ಸಾಲ್ವ್ ಮಾಡೋದಕ್ಕೆ ನಾವೇನು ಮಾಡ್ತಿದ್ವಿ ಅಂದರೆ ಗ್ರೀನ್ ಹೈಡ್ರೋಜನನ್ನು ಸೆಟಪ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಪ್ರಕಾರ ಏನಪ್ಪ ಅಂದರೆ ಆಯಿಲ್ ಇಂಡಿಯಾ ಲಿಮಿಟೆಡ್. ಸೊ ನೋಡ್ರಿ ಯಾರು ಸೆಟಪ್ ಮಾಡಿದ್ರು ಅಂದರೆ ಆಯಿಲ್ ಇಂಡಿಯಾ ಲಿಮಿಟೆಡ್ ಅವರು 99.99% ಹೈಡ್ರೋಜನ್ ಪ್ಲ್ಯಾಂಟನ್ನು ಸೆಟಪ್ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂದರೆ ಅಸ್ಸಾಂ ಜೋಹ್ರಾಟ್ ಒಳಗೆ ಮಾಡಿದ್ದಾರೆ. ಸೊ ಈ ಪ್ಲ್ಯಾಂಟ್ ಇರೋದೆಲ್ಲಪ್ಪ ಅಂದರೆ ಅಸ್ಸಾಂನ ಜೋಹ್ರಾಟ್ ಒಳಗೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟು. ಸೊ ಇದು ನೋಡ್ರಿ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ವಾಟ್ ಈಸ್ ಗ್ರೀನ್ ಹೈಡ್ರೋಜನ್ ಅಂದರೆ, ಇದಕ್ಕೆ ಯಾವುದೇ ಥರನಾದಂಥ ಕಲರ್ ಇರಲ್ಲ, ವಾಸನೆ ಇರಲ್ಲ, ಟೇಸ್ಟ್ ಇರಲ್ಲ, ನಾನ್ ಟ್ಯಾಕ್ಸಿಕ್ ಅಂದರೆ ಇದೇನಪ್ಪ ಅಂದರೆ ಟಾಕ್ಸಿಕ್ ಅಂದರೆ ಈಗ ವಿಷ, ನಾನ್ ಟ್ಯಾಕ್ಸಿಕ್ ಅಂದರೆ ವಿಷರಹಿತ ಅಂತ ಹೇಳ್ತಿದ್ದಾರೆ. ಆಮೇಲೆ ಹೈ ಕಂಬಸ್ಟೇಬಲ್ ಅಂದರೆ ಬೇಗನೆ ಉರಿದ್ಕೊಳ್ಳುತ್ತೆ, ಜೊತೆಗೆ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ಇದೆ. ಆಮೇಲೆ ಹೈಡ್ರೋಜನ್ ಇದೆಯಲ್ಲ ಲೈಟೆಸ್ಟ್ ಇದೆ, ಸಿಂಪ್ಲೆಸ್ಟ್ ಇದೆ, ಜೊತೆಗೆ ಈ ವಾತಾವರಣದಲ್ಲಿ ಜಾಸ್ತಿ ಸಿಗುತ್ತೆ, ಹಾಗಾಗಿ ಇದನ್ನು ಅವರು ಯೂಸ್ ಮಾಡ್ತಿದ್ದಾರೆ. ಸೊ ಇದನ್ನು ಗ್ರೀನ್ ಹೈಡ್ರೋಜನನ್ನು ಯೂಸ್ ಮಾಡೋ ಕಾರಣ ಏನಪ್ಪ ಅಂದರೆ ಅದಕ್ಕೆ ಕಲರ್ ಇಲ್ಲ, ಬಣ್ಣ ಇಲ್ಲ, ಆಮೇಲೆ ವಾಸನೆ ಇಲ್ಲ, ಟೇಸ್ಟ್ ಇಲ್ಲ, ವಿಷರಹಿತ ಮತ್ತು ಬೇಗ ಹೊತ್ಕೊಳ್ಳುತ್ತೆ. ಆಮೇಲೆ ಏನಪ್ಪ ಅಂದರೆ
ಗ್ಯಾಸಿಯಸ್ ಸಬ್ಸ್ಟೆನ್ಸು ಮತ್ತು ಲೈಟೆಸ್ಟು ಸಿಂಪ್ಲೆಸ್ಟು ಯೂನಿವರ್ಸಲಲ್ಲಿ ಜಾಸ್ತಿ ಸಿಗೋದ್ರಿಂದ ಇದನ್ನು ಅವರು ಚೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಈ ಹೈಡ್ರೋಜನ್ನ ಅವ್ರು ಏನಂತಿದ್ದಾರೆ ಅಂದರೆ ಫ್ಯೂವೆಲ್ ಫಾರ್ ದ ಫ್ಯೂಚರ್ ಅಂತ ಹೇಳ್ತಿದ್ದಾರೆ. ಫ್ಯೂವೆಲ್ ಫಾರ್ ದ ಫ್ಯೂಚರ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ, ಈ ಗ್ರೀನ್ ಹೈಡ್ರೋಜನನ್ನು ಯಾವುದರಿಂದ ಪ್ರೊಡ್ಯೂಸ್ ಮಾಡ್ಬೋದಪ್ಪ ಅಂದರೆ ಎಲೆಕ್ಟ್ರೋಲೈಸಿಸ್ ಮೂಲಕ ಪ್ರೊಡ್ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ ಸೋಲಾರ್, ವಿಂಡ್ ಮತ್ತು ಹೈಡಲ್ ಪವರ್ ಜೊತೆಗೆ ಇದನ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಗ್ರೀನ್ ಹೈಡ್ರೋಜನನ್ನು ಯಾವ ಥರ ಪ್ರೊಡ್ಯೂಸ್ ಮಾಡ್ತಾರಪ್ಪ ಅಂದರೆ ಎಲೆಕ್ಟ್ರೋಲೈಸಿಸನ್ನು ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡೋದಪ್ಪ ಅಂದರೆ ರಿನ್ಯೂವೆಬಲ್ ಎನರ್ಜಿನ ಯೂಸ್ ಮಾಡೋದು. ಸೊ ರಿನ್ಯೂವೆಬಲ್ ಎನರ್ಜಿ ಯಾವುದಂದರೆ ವಿಚ್ ಕ್ಯಾನ್ ಬಿ ರಿನ್ಯೂವೆಬಲ್ ಅಂದರೆ ನವೀಕರಿಸಬಹುದಾದ, ಕನ್ನಡದಲ್ಲಿ ಹೇಳ್ಬೋದಾದರೆ ನವೀಕರಿಸಬಹುದಾದ. ಸೊ ಗ್ರೀನ್ ಹೈಡ್ರೋಜನನ್ನು ಯಾವ ಥರ ಪ್ರೊಡ್ಯೂಸ್ ಮಾಡ್ತೀರಿ ಅಂದರೆ ಎಲೆಕ್ಟ್ರೋಲೈಸಿಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತೀವಿ. ಇದನ್ನು ಯಾವ ಥರ ಮಾಡ್ತೀವಪ್ಪ ಅಂದರೆ ರಿನ್ಯೂವೆಬಲ್ ಎನರ್ಜಿ ಯೂಸ್ ಮಾಡಿಕೊಂಡು, ಸೋಲಾರ್ ಇರ್ಬೋದು, ವಿಂಡ್ ಇರ್ಬೋದು, ಆಮೇಲೆ ಸೋಲಾರ್ ವಿಂಡ್ ಮತ್ತು ಹೈಡಲ್ ಪವರ್ ಪ್ಲಾಂಟ್ ಮೂಲಕ ನಾವೇನಪ್ಪ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನೋಡಿರಿ ಹೈಡ್ರೋಜನಲ್ಲಿ ಎರಡು ಥರ ಇದೆ, ಒಂದು ಗ್ರೇ ಹೈಡ್ರೋಜನ್, ಇನ್ನೊಂದು ಬ್ಲೂ ಹೈಡ್ರೋಜನ್. ಯಾವ್ಯಾವ ಥರ ಇದೆಯಪ್ಪ ಅಂದರೆ ಗ್ರೇ ಹೈಡ್ರೋಜನ್ ಇದೆ ಮತ್ತು ಬ್ಲೂ ಹೈಡ್ರೋಜನ್ ಇದೆ. ಸೊ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಈ ಗ್ರೇ ಹೈಡ್ರೋಜನನ್ನು ಯಾವ ಥರ ಪ್ರೊಡ್ಯೂಸ್ ಮಾಡ್ಬೋದು ಅಂದರೆ ಫಸೈಲ್ ಫ್ಯೂಯಲ್ಸ್ ಅಂದರೆ ನಿಮಗೆ ಗೊತ್ತು ಪಳೆಯುಳಿಕೆ ಅಂತ ಏನು ಕರಿತೀವಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ಬೋದು. ಕೋಲ್ ಮತ್ತು ಗ್ಯಾಸ್ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ಬೋದು. ಈಗ ಜಗತ್ತಲ್ಲಿ ಇದನ್ನು ಎಷ್ಟು ಪರ್ಸೆಂಟೇಜ್ ಪ್ರೊಡ್ಯೂಸ್ ಮಾಡ್ತಿದ್ದಾರಪ್ಪ ಅಂದರೆ 95% ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಗ್ರೇ ಬ್ಲೂ ಹೈಡ್ರೋಜನ್ ಇದೆಯಲ್ಲ, ಇದನ್ನು ಕೂಡ ಏನಪ್ಪ ಅಂದರೆ ಎಲೆಕ್ಟ್ರಿಸಿಟಿ ಮೂಲಕನೇ ಪ್ರೊಡ್ಯೂಸ್ ಮಾಡೋದು. ಬಟ್ ಏನಪ್ಪ ಅಂದರೆ ಇದನ್ನು ಕೂಡ ಏನಪ್ಪ ಅಂದರೆ ಫಸೈಲ್ ಫ್ಯೂಯಲ್ ಬರ್ನ್ ಮಾಡಿ ಪ್ರೊಡ್ಯೂಸ್ ಮಾಡೋದು. ಬಟ್ ಕೆಲವೊಂದಿಷ್ಟು ಟೆಕ್ನಾಲಜೀಸ್ ಇದೆ, ಅಲ್ಲಿ ಅದನ್ನು ಯೂಸ್ ಮಾಡೋದ್ರಿಂದ ನಮಗೇನಪ್ಪ ಅಂದರೆ ಕಾರ್ಬನ್ ಎಮಿಷನ್ ತುಂಬ ಕಮ್ಮಿ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಜೊತೆಗೆ ನೋಡಿರಿ, ಪ್ಯಾರಿಸ್ ಅಗ್ರಿಮೆಂಟ್ ಕೆಳಗಡೆ ನಾವೇನಂದರೆ ಒಂದು ಟ್ರೀಟಿನ ಮಾಡ್ಕೊಂಡಿದ್ವಿ. ಎಲ್ಲಿ ಅಂದರೆ ಕ್ಲೈಮೇಟ್ ಚೇಂಜ್ ಮತ್ತು ಗೋಲ್ ಆಫ್ ಲಿಮಿಟಿಂಗ್ ಗ್ಲೋಬಲ್ ವಾರ್ಮಿಂಗ್ ಬಿಲೋ 12%. ಅಂದರೆ ನಾವೇನೊಂದು ಟ್ರೀಟಿ ಮಾಡ್ಕೊಂಡಿದ್ವಿ ಅಂದರೆ ಕ್ಲೈಮೇಟ್ ಚೇಂಜ್ ಪ್ರಕಾರ ಫ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗಿಂತ ಏನು ಟೆಂಪ್ರೇಚರ್ ಇದೆಯಲ್ಲ ಅದಕ್ಕಿಂತ ನಾವೇನಪ್ಪ ಅಂದರೆ 2 ಪಾಯಿಂಟನ್ನು ಕಮ್ಮಿ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಈಗಿರೋ ಟೆಂಪ್ರೇಚರ್ ಏನಿದೆಯಲ್ಲ ಅದನ್ನು ಫ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಂದರೆ ಈ ಏನು ಇಂಡಸ್ಟ್ರೀಸ್ ಬಂತಲ್ಲ ಅದಕ್ಕಿಂತ ಮುಂಚೆ ಎಷ್ಟಿತ್ತಲ್ಲ ಅದ್ರದ್ದು 2 ಡಿಗ್ರಿ ಬಿಲೋ ಬರ್ತೀವಿ ಅಂತ ನಾವು ಹೇಳಿದ್ದೀವಿ. ಸೊ ಅದ್ರ ಪ್ರಕಾರ ಏನಪ್ಪ ಅಂದರೆ ನಾವೇನು ಹೇಳಿದ್ವಿ ಅಂದರೆ ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಇದೆಯಲ್ಲ ಅದನ್ನು 33-35% ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 2005 ಲೆವೆಲ್ಗೆ ಕಂಪೇರ್ ಮಾಡಿದರೆ 33-35% ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ನೋಡಿರಿ, ನಾವೇನು ಹೇಳಿದ್ದೀವಿ ಅಂದರೆ ನಾವೀಗೇನಿದ್ದೀವಪ್ಪ ಅಂದರೆ ನೆಕ್ಸ್ಟ್ ಎಕ್ಸ್ಪೋರ್ಟರ್ ಆಫ್ ದ ಫಸೈಲ್ ಫ್ಯೂಯಲ್ಸ್ ಇದ್ವಿ ಅಥವಾ ಕಾರ್ಬನ್ ಇದ್ವಿ. ಯಾವ ಥರ ಅಂದರೆ ನಾನು ನಿನ್ನೆ ಆರ್ಟಿಕಲ್ ಹೇಳಿದೆ, ನಾವೇನು ಮಾಡ್ತಿದ್ವಿ ಅಂದರೆ ಈ ಫ್ಯೂಯಲ್ಸ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅದ್ರ ಜೊತೆಗೆ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಸೊ ಇದನ್ನು ನಾವೇನು ಮಾಡ್ತೀವಿ ಅಂದರೆ 2070 ಹೊತ್ತಿಗೆ, ಸೊ ನೋಡಿರಿ 2070 ಹೊತ್ತಿಗೆ ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತೀವಿ ನಾ, ಅಂದರೆ ಎನರ್ಜಿ ಇಂಡಿಪೆಂಡೆಂಟ್ ಆಗ್ತೀವಿ, ಯಾವುದೇ ಥರನಂಥ ಡಿಪೆಂಡೆನ್ಸ್ ಇರೋಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದನ್ನು ಯಾವ ಥರ ಅಚೀವ್ ಮಾಡ್ಬೋದು ಅಂದರೆ ಈ ಥರ ಗ್ರೀನ್ ಹೈಡ್ರೋಜನನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಪ್ರತಿ ವರ್ಷ ನಮಗೆ ಎಷ್ಟು ಡಾಲರ್ ಬೀಳುತ್ತೆ ಅಂದರೆ $100 billion ಬೀಳುತ್ತೆ. ಏನಕ್ಕೆ ಅಂದರೆ ನಮ್ಮ ಎನರ್ಜಿ ಕನ್ಸಂಪ್ಷನಿಗೆ, ಸ್ಪೆಷಲಿ ಫಸೈಲ್ ಫ್ಯೂಯಲ್ಸ್ಗೆ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ಗೆ. ಸೊ ಅದನ್ನು ನಾವೇನು ಮಾಡ್ಬೋದು ಅಂದರೆ ಈ ಕಡೆ ಕಳಿಸ್ಬೋದು. ಜೊತೆಗೇನಂದರೆ ನಾವು $100 ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅಂದರೆ, ಇಂಪೋರ್ಟ್ ಮಾಡ್ಕೋತೀವಿ ಅಂದರೆ, ಅಷ್ಟು ಪರ್ಸೆಂಟೇಜ್ ನಾವೇನಪ್ಪ ಅಂದರೆ ಕಾರ್ಬನನ್ನು ರಿಲೀಸ್ ಮಾಡ್ತಿದ್ದೀವಿ ಅಂತ. ಯಾಕಂದರೆ ನೀವು ಏನಾದರೂ ಪೆಟ್ರೋಲ್ ಡೀಸೆಲ್ ಉರಿಸ್ತಾ ನಿಮಗೆ ಹೊಗೆ ಬರೋದೆ, ಸೊ ಅದು ರಿಲೀಸ್ ಆಗದೆ. ಸೊ ಇದರಿಂದ ನಾವೇನಾಗ್ತಿದ್ವಿ ಅಂದರೆ 7% ಆಫ್ ದ ಗ್ಲೋಬಲ್ CO2 ಪ್ರೊಡಕ್ಷನ್ ಇದೆಯಲ್ಲ ಅದರಲ್ಲಿ ಪಾಲ್ದಾರರಾಗಿದ್ದೀವಿ. ಸೊ ವಿಶ್ವದಲ್ಲಿ ಏನು CO2 ಬರುತ್ತಲ್ಲ ಅದರಲ್ಲಿ 7% ಎಲ್ಲಿಂದ ಬರುತ್ತಪ್ಪ ಅಂದರೆ ಭಾರತದಿಂದ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡಿರಿ, ನಾವು 2047 ಅಂದರೆ ನಮ್ಮ ಸ್ವತಂತ್ರ ಸಿಕ್ಕ 100 ವರ್ಷಕ್ಕೆ ಏನಾಗಬೇಕಂತ ಯೋಚನೆ ಮಾಡಿದ್ದೀವಪ್ಪ ಅಂದರೆ ಎನರ್ಜಿ ಇಂಡಿಪೆಂಡೆಂಟ್ ಆಗಬೇಕಂತ ಯೋಚನೆ ಮಾಡಿದ್ವಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ಗ್ರೀನ್ ಹೈಡ್ರೋಜನನ್ನು ನಾವು ಒಂದು ಅಲ್ಟರ್ನೇಟಿವ್ ಫ್ಯೂಯಲ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಅದಕ್ಕೆ ನ್ಯಾಷನಲ್ ಹೈಡ್ರೋಜನ್ ಮಿಷನನ್ನು ಸೆಟಪ್ ಲಾಂಚ್ ಮಾಡಿದರು 15 ಆಗಸ್ಟ್ 2021. ಏನಪ್ಪ ಅಂದರೆ ಕಾರ್ಬನ್ ಎಮಿಷನನ್ನು ಕಟ್ ಮಾಡಿ ರಿನ್ಯೂವೆಬಲ್ ಸೋರ್ಸಸ್ ಆಫ್ ಎನರ್ಜಿನ ಜಾಸ್ತಿ ಯೂಸ್ ಮಾಡೋದು ಇರೋದು ಒಂದು ಮೇನ್ ಉದ್ದೇಶ ಆಗಿತ್ತು. ಸೊ ಈಗ ಏನಾಗ್ತಿದೆಯಪ್ಪ ಅಂದರೆ ಇಂಡಿಯಾ ಗ್ರೀನ್ ಹೈಡ್ರೋಜನನ್ನು ಪ್ರೊಡ್ಯೂಸ್ ಮಾಡ್ತಿದೆ. ಬಟ್ ಇಲ್ಲಿ ಆಥರ್ ಏನು ಹೇಳ್ತಿದ್ದಾರೆ ನೋಡಿರಿ,
ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ವಿ ಅಂದರೆ 500 GW ಗ್ರೀನ್ ಹೈಡ್ರೋಜನಿಂದ ಎಷ್ಟು ಎನರ್ಜಿ ಕೆಪಾಸಿಟಿ ಮಾಡ್ಬೋದಪ್ಪ ಅಂದರೆ 500 GW ಕೆಪಾಸಿಟಿನ ಮಾಡ್ಬೋದು 2030 ಹೊತ್ತಿಗೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಈ ಆಯಿಲ್ ಇಂಡಿಯಾ ಲಿಮಿಟೆಡ್ ಸೆಕ್ಟರ್ ಎಲ್ಲಿದೆಯಪ್ಪ ಅಂದರೆ ಇದರ ಹೆಡ್ ಕ್ವಾರ್ಟರ್ ಈಸ್ಟರ್ನ್ ಅಸ್ಸಾಂ ದುಲಿ ಜಹಾನ್ ಒಳಗಿದೆ. ಸೊ ಇದು ಇಂಡಿಯಾದ ಫಸ್ಟ್ ಏನಪ್ಪ ಅಂದರೆ ಗ್ರೀನ್ ಹೈಡ್ರೋಜನ್ ಅನ್ನು ಸೆಟಪ್ ಮಾಡಿದೆ. ಅಲ್ಲಿ ಎಷ್ಟಿದೆಯಪ್ಪ ಅಂದರೆ 99.99% ಪ್ಯೂರ್ ಗ್ರೀನ್ ಹೈಡ್ರೋಜನ್ ಸಿಗುತ್ತೆ. ಸೊ ನೋಡ್ರಿ, ನಾನು ಆಗಲೇ ಹೇಳಿದೆ ಗ್ರೀನ್ ಹೈಡ್ರೋಜನಲ್ಲಿ ಹೈಡ್ರೋಜನ್ ಅನ್ನೋದು ಏನಿರುತ್ತಪ್ಪ ಅಂದರೆ ಕಲರ್ಲೆಸ್ ಇರುತ್ತೆ, ಆರ್ಡರ್ಲೆಸ್ ಇರುತ್ತೆ, ಟೇಸ್ಟ್ಲೆಸ್ ಇರುತ್ತೆ, ನಾನ್ ಟಾಕ್ಸಿಕ್ ಇರುತ್ತೆ, ಸಿಂಪ್ಲೆಸ್ಟ್ ಲೈಟೆಸ್ಟ್ ಅಂತ ಹೇಳಿದ್ದೆ. ಬಟ್ ಗ್ರೀನ್ ಯಾಕೆ ಆ್ಯಡ್ ಮಾಡ್ತಿದ್ವಿ ಅಂದರೆ ಇದೊಂದು ರಿನ್ಯೂವೆಬಲ್ ಎನರ್ಜಿ ಅಥವಾ ನಾವು ಕ್ಲೀನ್ ಫ್ಯೂಯಲ್ ಯೂಸ್ ಮಾಡ್ತೀವಿ ಅನ್ನೋ ಇಂಡಿಕೇಷನ್ಗೋಸ್ಕರ ನಾವೇನಂದರೆ ಗ್ರೀನ್ ಕಲರ್ನ ಯೂಸ್ ಮಾಡ್ತೀವಿ. ಈ ಗ್ರೀನ್ ಗ್ಯಾಸ್ನ ಯಾರು ಸಪ್ಲೈ ಮಾಡ್ತಾರೆ ಅಂದರೆ ಅಸ್ಸಾಂ ಗ್ಯಾಸ್ ಸಪ್ಲೈ ಇದನ್ನು ಸಪ್ಲೈ ಮಾಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಈಗ ಒಂದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ನಡೀತಿದೆ ಯಾವ ಥರ ಅಂದರೆ, ಈ ಗ್ರೀನ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಮತ್ತು ಸ್ಟೋರೇಜ್ ಮಾಡೋಕ್ಕೆ ನಾವು ಕಾಸ್ಟನ್ನು ಯಾವ ಥರ ಕಮ್ಮಿ ಮಾಡಬೇಕು ಅನ್ನೋದ್ರ ಮೇಲೆ ಏನಪ್ಪ ಅಂದರೆ ರಿಸರ್ಚ್ ನಡೀತಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದನ್ನು ಎಲ್ಲಿ ಸೆಟಪ್ ಮಾಡಿದ್ರಪ್ಪ ಅಂದರೆ ಜೋಹಾಟ್ ಪಂಪ್ ಸ್ಟೇಷನ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಸೆಟಪ್ ಮಾಡಿದ್ದಾರೆ. ಸೊ ಇದು ಏನಪ್ಪ ಅಂದರೆ 500 kW ಸೋಲಾರ್ ಪ್ಲ್ಯಾಂಟ್ ಇದೆ. ಸೊ ಅದ್ರ ಪಕ್ಕದಲ್ಲೇ ಇನ್ಸ್ಟಾಲ್ ಮಾಡಿದ್ದಾರೆ. ಆಗಲೇ ಹೇಳಿದೆ ನಾನು ಎಲೆಕ್ಟ್ರೋಲೈಸಿಸ್ ಮಾಡಬೇಕು. ಎಲೆಕ್ಟ್ರೋಲೈಸಿಸ್ ಮಾಡಬೇಕಂದ್ರೆ ನೀವು ರಿನ್ಯೂವೆಬಲ್ ಎನರ್ಜಿ ಮೂಲಕನೇ ಎಲೆಕ್ಟ್ರೋಲೈಸಿಸ್ ಮಾಡಬೇಕಾಗತ್ತೆ. ಹಾಗಾಗಿ ಅವ್ರ ಪಕ್ಕ ಅದ್ರ ಪಕ್ಕದಲ್ಲಿ ಏನು ಮಾಡಿದ್ರಪ್ಪ ಅಂದರೆ 500 kW ಸೋಲಾರ್ ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ದಾರೆ ನೋಡ್ರಿ. ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಪ್ರತಿದಿನ 10 kg ಹೈಡ್ರೋಜನ್ ಅನ್ನು ಕೊಟ್ಟರೆ, ಪ್ರತಿದಿನ ಇದು ಎಷ್ಟು ಕೆ ಜಿ ಹೈಡ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 10 kg ಹೈಡ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನು ನಾವು 30 kgವರೆಗೂ ಜಾಸ್ತಿ ಮಾಡ್ಬೋದು. ಈಗ ಪ್ರತಿದಿನ ಎಷ್ಟು ಕೆ ಜಿ ಹೈಡ್ರೋಜನ್ ಅನ್ನು ಕೊಡುತ್ತೆ ಅಂದರೆ 10 kg ಕೊಡುತ್ತೆ. ಅದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ 30 kgವರೆಗೂ ಜಾಸ್ತಿ ಮಾಡ್ಬೋದು. ಸೊ ಅಸ್ಸಾಂ ಗ್ಯಾಸ್ ಕಾರ್ಪೊರೇಷನ್ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಈ ಗ್ಲಾಸನ್ನು ಸಪ್ಲೈ ಮಾಡುತ್ತೆ. ಯಾಕಂದರೆ ಗ್ರೀನ್ ಕಲರ್ನ ಬೆಂಡ್ ಮಾಡೋಕ್ಕೆ ಅಂತ ಹೇಳ್ತಿದ್ದಾರೆ. ಆಮೇಲೆ IIT ಗುವಾಹಟಿ ಇದೆಯಲ್ಲ, ಅದೇನು ಮಾಡ್ತಿದೆಯಪ್ಪ ಅಂದರೆ ಇಂಪ್ಯಾಕ್ಟನ್ನು ಚೆಕ್ ಮಾಡ್ತಿದ್ದೆ. ಈ ಬ್ಲೆಂಡ್ ಗ್ಯಾಸನ್ನು ಮಾಡೋದ್ರಿಂದ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು, ಯಾವ ಥರ ಅದು ತೊಂದರೆ ಆಗುತ್ತೆ ಏನನ್ನೋದನ್ನು ಚೆಕ್ ಮಾಡ್ತಿದ್ದೆ. ಸೊ ನೋಡ್ರಿ, ನೆಕ್ಸ್ಟ್ ಏನೇನು ಅಡ್ವಾಂಟೇಜಸ್ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ನಮಗೆ ಈ ರಿನ್ಯೂವೆಬಲ್ ಎನರ್ಜಿ ಇದೆಯಲ್ಲ, ವಿಂಡ್, ಸೋಲಾರ್ ಮತ್ತು ಹೈಡಲ್ ಪವರ್ ಪ್ಲಾಂಟ್, ಇವೇನಪ್ಪ ಅಂದರೆ ಸ್ಪೆಷಲಿ ಎವ್ರಿ ಟೈಮ್ ಇರೋಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಚಳಿಗಾಲ ಬರಲಿ, ಮಳೆಗಾಲದಲ್ಲಿ ಬಂದರೂ ಅಂದರೂ ಸೋಲಾರ್ ವರ್ಕೇ ಆಗಲ್ಲ. ವಿಂಡ್ ಗಾಳಿ ಬಿಟ್ಟಾಗ ಮಾತ್ರ ನಾವು ಏನಪ್ಪ ಅಂದರೆ ವಿಂಡಿಂದ ನಾವು ರಿನ್ಯೂವೆಬಲ್ ಎನರ್ಜಿನ ತೊಗೋಬೋದು. ಮಳೆ ಆಗಿ ಚಕ್ರ ತಿರುಗಾದಾಗ ಮಾತ್ರ ನಮಗೆ ಹೈಡಲ್ ಪವರ್ ಪ್ಲಾಂಟ್ ಬರುತ್ತೆ. ಬಿಟ್ಟರೆ ಬೇರೆ ಟೈಮಲ್ಲಿ ಏನಂದರೆ ಈ ಪವರ್ ಪ್ಲಾಂಟ್ ಜನ್ರೇಷನ್ ತುಂಬ ಕಷ್ಟ ಇದೆ. ಹಾಗಾಗಿ ಇವೇನವ ಇದೆ ಅಂದರೆ ಇಂಟರ್ಮಿಂಟೆಂಟ್, ಅಂದರೆ ನಿರಂತರವಾಗಿ ಸಿಗಲ್ಲ. ಇವು ಸಮಯ ಬಿಟ್ಟು ಸಮಯ ತಪ್ಪಿಸಿ ಸಿಗೋದ್ರಿಂದ ನಮಗೇನಂದರೆ ಕಂಟಿನ್ಯೂಯಸ್ ಸೋರ್ಸಸ್ ಬೇಕು. ಯಾಕಂದರೆ ನಾವು ಒಂದ್ಸರಿ ಫೊಸೈಲ್ ಫ್ಯೂಸಸ್ನ, ಫೊಸೈಲ್ ಫ್ಲ್ಯೂಯಲ್ ಅಂದರೆ ಏನು ಪಳಿಯುಳಿಕೆಗಳಿದೆಯಲ್ಲ, ಇದನ್ನು ಬರ್ನ್ ಮಾಡೋದನ್ನು ನಿಲ್ಲಿಸ್ಬಿಟ್ರೆ, ಪಳಿಯುಳಿಕೆ ಇದನ್ನು ಬರ್ನ್ ಮಾಡೋದು ನಿಲ್ಲಿಸ್ಬಿಟ್ರೆ ನಮಗೆ ಕಂಟಿನ್ಯೂಯಸ್ ಎನರ್ಜಿ ಸೋರ್ಸ್ ಬೇಕಾಗುತ್ತೆ. ಸೊ ಈ ಕಂಟಿನ್ಯೂಯಸ್ ಎನರ್ಜಿ ಸೋರ್ಸ್ ಈಗ ಎಲ್ಲಿಂದ ತೊಗೊಳ್ಳೋದಂದರೆ ಗ್ರೀನ್ ಹೈಡ್ರೋಜನಿಂದ ತೊಗೊಳ್ಳೋದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದು 1 kg, ಇದು ಏನಾದರೂ 1 kg ಹೈಡ್ರೋಜನ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ 8 kg ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನು ನಾವು ಏನು ಮಾಡ್ಬೋದು ಅಂದರೆ ಇಂಡಸ್ಟ್ರಿಗೆ ಸಪ್ಲೈ ಮಾಡ್ಬೋದು. ಜೊತೆಗೆ ಏನು ಮಾಡ್ಬೋದಪ್ಪ ಅಂದರೆ ಮೆಡಿಕಲ್ ಅಲ್ಲೂ ಈ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಕೂಡ ಏನಪ್ಪ ಅಂದರೆ ಅಡ್ವಾಂಟೇಜ್. ಯಾಕಂದರೆ ಪ್ರತಿ 1 kg ಹೈಡ್ರೋಜನ್ಗೆ 8 kg ಆಕ್ಸಿಜನ್ ಸಪ್ಲೈ ಆಗೋದ್ರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ನಾವೇನಂದರೆ ಮೆಡಿಕಲ್ ಮತ್ತು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಪೋರ್ಚುಗಲಲ್ಲಿ ಅವರು ಆಗಲೇ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ $7.7 billion ಇನ್ವೆಸ್ಟ್ ಮಾಡಿ ಒಂದು ನ್ಯಾಷನಲ್ ಹೈಡ್ರೋಜನ್ ಸ್ಟ್ರಾಟಜಿನ ಸೆಟಪ್ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಇದೇನಪ್ಪ ಅಂದರೆ ಫ್ಯೂಯಲ್ ಫಾರ್ ಫ್ಯೂಚರ್ ಇರೋದ್ರಿಂದ ನಾವು ಈಗಿಂದನೇ ಇದನ್ನು ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇಂಡಿಯಾ ಕೂಡ ಏನಪ್ಪ ಅಂದರೆ ಎನರ್ಜಿನ ಎಕ್ಸ್ಪೋರ್ಟ್ ಮಾಡಬಹುದು. ನಾನು ಎನರ್ಜಿನ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಯಾಕೆ ಹೇಳ್ತಿದ್ದೀನಿಪ್ಪ ಅಂದರೆ ನಾವು ಎನರ್ಜಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಏನಿದೆಯಲ್ಲ ಅದು ತುಂಬ ಹೊಡೆತ ಕೊಡ್ತಿದೆ. ಹಾಗಾಗಿ ನಾವು ನೆಟ್ ಎಕ್ಸ್ಪೋರ್ಟರ್ ಆಫ್ ಎನರ್ಜಿ ಆದರೆ ನಮಗೆ ತುಂಬ ಬ್ಯಾಲೆನ್ಸ್ ಉಳಿಯುತ್ತೆ. ಆವಾಗ ನಾವು ಏನು ಮಾಡ್ಬೋದಪ್ಪ ಅಂದರೆ ಹೆಚ್ಚು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಪಾವರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಆಮೇಲೆ ಜನರಿಗೆ ಒಳ್ಳೆ ಸೌಲಭ್ಯಗಳನ್ನು ಕೊಡ್ಬೋದು. ಈ ಥರದ ಅಡ್ವಾಂಟೇಜಸ್ ಇರೋದ್ರಿಂದ ಇದೇನಪ್ಪ ಅಂದರೆ ಫ್ಯೂಚರ್ ಎನರ್ಜಿಗೆ ಯೂಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ರಿ, ಆ್ಯಪ್ ಬೇಸ್ಡ್ ಅಟೆಂಡೆನ್ಸ್ ಹಿಟ್ಸ್ ರೂರಲ್ ವರ್ಕರ್ಸ್ ಅಂತ. ಸೊ ಇಲ್ಲೇನಪ್ಪ ಅಂದರೆ MGNREGS ಪ್ರೋಗ್ರಾಮ್ ಇದೆಯಲ್ಲ, ಇಲ್ಲೇನು ಮಾಡಿದ್ರೆ ಅಂದರೆ
ಒಂದು ಆ್ಯಪ್ ಮೂಲಕ ಏನಪ್ಪ ಅಂದರೆ ನೀವು ಟೈಮು ಮತ್ತು ಫೋಟೋನ ಅಪ್ಲೋಡ್ ಮಾಡಬೇಕಂತ ಹೇಳ್ತಿದ್ದಾರೆ. ಇದ್ರ ಪ್ರಕಾರ ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಎರಡು ಸರಿ ನೀವೇನು ಮಾಡ್ಬೇಕಂದ್ರೆ ಸೈಟಲ್ಲಿ ಇದ್ದು ಫೋಟೋ ಹೊಡೆದು ಫೋಟೋ ತೆಗೆದು ಏನು ಮಾಡಬೇಕಪ್ಪ ಅಂದರೆ ಆ್ಯಪಿಗೆ ಅಪ್ಲೋಡ್ ಮಾಡಬೇಕಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನು ಸಮಸ್ಯೆ ಆಗ್ತಿದೆಯಪ್ಪ ಅಂದರೆ ಭಾಳ ಜನ ಹೆಣ್ಮಕ್ಳ ಹತ್ರ ವುಮೆನ್ ವರ್ಕರ್ಸ್ ಇರ್ತಾರಲ್ಲ ಇವ್ರು ಬಡವ್ರು ಇರ್ತಾರೆ, ಇವ್ರ ಹತ್ರ ಏನಪ್ಪ ಅಂದರೆ ಮೊಬೈಲ್ಸ್ ಇರಲ್ಲ. ಫಸ್ಟ್ ಆಫ್ ಆಲ್ ಇವ್ರ ಮೊಬೈಲ್ ಇದ್ದರೂ ಯಾರ ಕಡೆ ಇರುತ್ತಂದರೆ ಅವರ ಹಸ್ಬೆಂಡ್ಸ್ ಕಡೆ, ಅಂದರೆ ಅವರ ಗಂಡ್ಮಕ್ಳ ಕಡೆ ಮಾತ್ರ ಇರುತ್ತೆ. ಸೊ ಅವರೆಲ್ಲ ಮೊಬೈಲ್ ಮೇಲೆ ಮೊಬೈಲನ್ನೇ ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ಗಂಡ್ಮಕ್ಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವರು ಅವ್ರ ಹತ್ರ ಮೊಬೈಲ್ ಕೊಡಲ್ಲ. ಜೊತೆಗೇನಪ್ಪ ಅಂದರೆ ಈ ಅಪ್ಡೇಟ್ ಮಾಡಬೇಕು ರೂರಲಲ್ಲಿ ಏನಾಗುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಮೂಲಭೂತ ಸೌಕರ್ಯಗಳು ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಮೇಲೆ ಏನಂದರೆ ಟೆಕ್ನಿಕಲ್ ಪ್ರಾಬ್ಲಮ್, ನೆಟ್ವರ್ಕ್ ಇಶ್ಯೂ ಇರುತ್ತೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಈ ಮಹಿಳೆಯರು ಏನು ಕೆಲಸ ಮಾಡೋಕ್ಕೆ ಬರ್ತಿದ್ರಲ್ಲ ಅವರು ಕೆಲಸ ಮಾಡೋಕ್ಕೆ ಬರೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ಈಗ ನೋಡಿರಿ 11 ಗಂಟೆ ಮತ್ತು 2 ಗಂಟೇಲಿ ನೀವು ಯಾವಾಗಾದರೂ ಮಿಸ್ ಮಾಡಿದ್ರೆ 11 ಎ ಎಂ ಮತ್ತು 2 ಪಿ ಎಂ ಒಳಗೆ ಯಾವಾಗಾದರೂ ನೀವು ಮಿಸ್ ಮಾಡಿಬಿಟ್ರೆ ನಿಮಗೆ ಅವತ್ತಿನ ಏನು ವೇಜಸ್ ಇದೆ ಅಂದರೆ ಏನು ಪೇಮೆಂಟ್ ಇದೆಯಲ್ಲ ಅದನ್ನೇನು ಮಾಡಿಬಿಡ್ತಾರಪ್ಪ ಅಂದರೆ ಕಟ್ ಮಾಡಿಬಿಡ್ತಾರೆ. ಕೆಲವೊಂದು ಟೈಮ್ ನೀವು ಫೋಟೋ ಹೊಡೆದಿರ್ತೀರ ಬಟ್ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಟೈಮ್ ಇರಲ್ಲ. ಟೈಮ್ ಇದ್ದರೂ ಕೂಡ ಏನಪ್ಪ ಅಂದರೆ ನೆಟ್ವರ್ಕ್ ಇರಲ್ಲ. ನೆಟ್ವರ್ಕ್ ಇದ್ದರೂ ಕೂಡ ಅಪ್ಪ ಏನಂದರೆ ಈ ಆ್ಯಪ್ ಇಂಟೇಕ್ ಇದೆಯಲ್ಲ ಕೆಪಾಸಿಟಿ ಅದು ಕೂಡ ಕಮ್ಮಿ ಇರುತ್ತೆ. ಆ್ಯಪ್ ಏನಾಗ್ಬಿಡುತ್ತೆ ಅಂದರೆ ಹ್ಯಾಂಗ್ ಆಗಿಬಿಡುತ್ತೆ. ಸೊ ಅವಾಗ ವರ್ಕರ್ಸ್ ಎಲ್ಲ ನಿರಾಶೆ ಆಗ್ತಾರೆ, ಯಾಕಂದರೆ ಅವರು ಅವತ್ತು ಕೆಲಸ ಮಾಡಿದರೂ ಸಹ ಅವ್ರಿಗೆ ಪೇಮೆಂಟ್ ಸಿಗಲ್ಲ. ಸೊ ಕೆಲವೊಂದಿಷ್ಟು ಟೈಮ್ ಏನು ಮಾಡ್ತಾರೆ ಅಂದರೆ ಆ್ಯಪ್ನ ಡಿಲೀಟ್ ಮಾಡಿ ಮತ್ತು ರೀಇನ್ಸ್ಟಾಲ್ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ತಾರೆ, ಅವಾಗ ವರ್ಕ್ ಆಗುತ್ತೆ. ಇದಿಷ್ಟೆಲ್ಲ ಸಮಸ್ಯೆ ಇರೋದ್ರಿಂದ ಜನ ಏನಂತಾರೆ ಅಂದರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಕೂಡ ನಮಗೆ ಪೇಮೆಂಟ್ ಸಿಗಲ್ಲ ಅಂದರೆ ನಾವ್ಯಾಕೆ ಕೆಲಸ ಮಾಡಬೇಕು, ವಾಟ್ ಈಸ್ ದ ಯೂಸ್? ಇಫ್ ಐ ಆಮ್ ನಾಟ್ ಗೆಟಿಂಗ್ ದ ಆ್ಯಕ್ಚುವಲ್ ಪೇಮೆಂಟ್, ವೈ ಶುಡ್ ಐ ಡೂ ದ ವರ್ಕ್? ಈ ಮನೋಭಾವನೆ ಬಂದಿರೋದ್ರಿಂದ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ ವರ್ಕನ್ನು ಸ್ಕಿಪ್ ಮಾಡ್ತಿದ್ದಾರೆ. ಜೊತೆಗೆ ಏನು ಹೇಳಿದ್ದಾರೆ ನೋಡಿರಿ, ಇಲ್ಲಿ ರೂರಲಲ್ಲಿ ಯಾವುದೇ ಥರನಾದಂಥ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮೂಲಭೂತ ಸೌಕರ್ಯ. ಈಗ ಫೋಟೋ ಹೊಡೆದು ಅಪ್ಲೋಡ್ ಮಾಡೋ ಕೆಲಸ ಯಾರಾಗಿರ್ಬೇಕಂದ್ರೆ ಇನ್ಸ್ಟೆಡ್ ಆಫ್ ವರ್ಕರ್ ಯಾರ ಹತ್ರ ಇರಬೇಕಪ್ಪ ಅಂದರೆ ಯಾರು ಸೂಪರ್ವೈಸರ್ ಇರ್ತಾರಲ್ಲ ಅವ್ರ ಹತ್ರ ಇರಬೇಕು. ಸೊ ಅವರು ಕೂಡ ಮಾಡ್ತೀನಿ ಅಂದರೆ ಅವ್ರಿಗೆ ಏನಪ್ಪ ಅಂದರೆ ಇಂಟರ್ನೆಟ್ ಚಾರ್ಜಸ್ ಕೂಡ ಕೊಡಲ್ಲ. ಸೊ ಈ ಕೆಲವೊಂದಿಷ್ಟು ಏನಪ್ಪ ಅಂದರೆ ಲೂಫಾಲ್ಸ್ ಇದಾವಲ್ಲ ಅದನ್ನು ನೀವು ಅಡ್ರೆಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಆ್ಯಪ್ ಬೇಸ್ಡ್ ಅಟೆಂಡೆನ್ಸ್ ತಂದಮೇಲೆ ಏನಪ್ಪ ಅಂದರೆ ಕರಪ್ಷನ್ ಇದೆಯಲ್ಲ ತುಂಬ ಕಮ್ಮಿಯಾಗಿದೆ. ಸೊ ನೋಡಿರಿ, ಇದರಿಂದ ಅಡ್ವಾಂಟೇಜಸ್ ಕೂಡ ಇದೆ, ಬರೀ ಡಿಸ್ಅಡ್ವಾಂಟೇಜ್ ಅಲ್ಲ, ಕರಪ್ಷನ್ ಕೂಡ ಕಮ್ಮಿಯಾಗಿದೆ. ಜೊತೆಗೆ ಏನಪ್ಪ ಅಂದರೆ ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದರೆ ಅಡ್ವಾಂಟೇಜು, ಇದು ಡಿಸ್ಅಡ್ವಾಂಟೇಜು. ಸೊ ಏನೇನೆಲ್ಲ ಲೂಪ್ ಹೋಲ್ಸ್ ಇದೆಯಲ್ಲ ಅದನ್ನು ಅವರು ನೀಟಾಗಿ ಕವರ್ ಮಾಡಿಬಿಟ್ಟು ಮತ್ತು ಒಳ್ಳೆ ಹೊಸ ಆ್ಯಪ್ನ ಬಿಡಬೇಕಂತ ಹೇಳ್ತಿದ್ದಾರೆ. ಸೊ ನಮ್ಮ ಕೊನೆಯ ಆರ್ಟಿಕಲ್ ಏನಿದೆಯಪ್ಪ ಅಂದರೆ ಮೋರ್ ಡೆತ್ಸ್ ಫ್ರಾಮ್ ರೆಸ್ಪಿರೇಟ್ರಿ ಕಾಸಸ್ ಅಂತ. ಸೊ ನೋಡಿರಿ, ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಮೆಡಿಕಲ್ ಸರ್ಟಿಫಿಕೇಶನ್ ಆಫ್ ಕಾಸ್ ಆಫ್ ಡೆತ್, ಇವರೊಂದು ರಿಪೋರ್ಟ್ ಪ್ರಕಾರ, ರಿಜಿಸ್ಟ್ರಿ ಜನರಲ್ ಆಫ್ ಇಂಡಿಯಾದವ್ರ ರಿಪೋರ್ಟ್ ಪ್ರಕಾರ 2020ರಲ್ಲಿ ಎಷ್ಟು ಜನ ತಿರ್ಕೊಂಡಿದ್ದಾರೆ ಅಂದರೆ 2020ರಲ್ಲಿ ಎಷ್ಟು ಜನ ತಿರ್ಕೊಂಡಿದ್ದಾರೆ ಅಂದರೆ 181,160 ಜನ ತಿರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಯಾವುದರಿಂದ ತಿರ್ಕೊಂಡಿದ್ದಾರಪ್ಪ ಅಂದರೆ ನ್ಯೂಮೋನಿಯಾ, ಅಸ್ತಮಾ ಮತ್ತು ಬ್ರಾಂಕೈಸಿಂದ ತಿರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವೆಲ್ಲ ಏನಪ್ಪ ಅಂದರೆ ಹಾರ್ಟ್ ರಿಲೇಟೆಡ್ ರೆಸ್ಪಿರೇಟರಿ ಡಿಸೀಸ್ ಅಂತ ಹೇಳ್ತಿದ್ದಾರೆ. 2019ರಲ್ಲಿ ಎಷ್ಟಿತ್ತಪ್ಪ ಅಂದರೆ 152,311 ಇದ್ದಿದ್ದು 181,160 ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಾವು COVID-19 ಡೆತ್ಸನ್ನು ನೋಡೋದಾದರೆ ಎಷ್ಟಿದೆಯಪ್ಪ ಅಂದರೆ 160,618 ಡೆತ್ಸ್ ಇದೆ. ಸೊ ಅದಕ್ಕಿಂತ ಇದು ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, 2020ರಲ್ಲಿ COVID-19 ಎಷ್ಟು ಡೆತ್ ಆಗಿದೆ ಅಂದರೆ 1.49 ಲ್ಯಾಕ್ಸ್ ಡೆತ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಟೋಟಲಿ ಮೆಡಿಕಲ್ ರಿಪೋರ್ಟೆಡ್ ಡೆತ್ಸ್ ಆಗಿ ಎಷ್ಟಾಗಿದೆಯಪ್ಪ ಅಂದರೆ 2020ರ ಹೊತ್ತಿಗೆ 160,618 ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಏನು ಹೇಳ್ತಿದ್ದಾರಪ್ಪ ಅಂದರೆ, ಸೊ ಇಲ್ಲಿ ನೋಡಿರಿ ಏನಾಗ್ತಿದೆ ಅಂದರೆ ಈ ಲಂಗ್ ಡಿಸಾರ್ಡರ್ ಇಂದನೇ ಜಾಸ್ತಿ ಜನ ಸಾಯ್ತಾ ಇದ್ದಾರೆ. ಅದರಲ್ಲಿ ವರ್ಸ್ಟ್ ಎಫೆಕ್ಟ್ ಯಾರಿದ್ದಾರಪ್ಪ ಅಂದರೆ ದೋಸ್ ಅಬೌವ್ ದ 70 ಇಯರ್ಸ್ ಆಫ್ ಏಜ್, ಅವರೇನಾಗಿದ್ದಾರಪ್ಪ ಅಂದರೆ ವರ್ಸ್ಟ್ ಎಫೆಕ್ಟ್ ಇದ್ದಾರೆ. ಅವರೆಷ್ಟು ಕಾನ್ಸ್ಟಿಟ್ಯೂಟ್ ಆಗುತ್ತಾರೆ ಅಂದರೆ 29.4% ಕಾನ್ಸ್ಟಿಟ್ಯೂಟ್ ಆಗ್ತಾರೆ. ಅದಾದಮೇಲೆ 55-64 ವರ್ಷದ ಏಜ್ನವ್ರಿಗೆ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದರೆ 23.9% ಜನ ತೀರ್ಕೊಂಡಿದ್ದಾರೆ. ಅದಾದಮೇಲೆ 65-69 ಗ್ರೂಪ್ನಲ್ಲಿರೋರು ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದರೆ 14.5% ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದೇನು ಹೇಳುತ್ತಂದರೆ
ಓವರಾಲ್ 45 ವರ್ಷಕ್ಕಿಂತ ಜಾಸ್ತಿ ಇದ್ದವರು ಎಷ್ಟು ಜನ ತಿರ್ಕೊಂಡಿದ್ದಾರಪ್ಪ ಅಂದರೆ 82.7% ಪೀಪಲ್ ತಿರ್ಕೊಂಡಿದ್ದಾರೆ. ಅಂದರೆ ಕೇವಲ 17% ಜನ ಮಾತ್ರ ಏನಪ್ಪ ಅಂದರೆ 45ಕ್ಕಿಂತ ಕಮ್ಮಿ ಇದ್ದವರು. ಆಲ್ಮೋಸ್ಟ್ 83% ಜನ ಏನಂದರೆ 45ಕ್ಕಿಂತ ಜಾಸ್ತಿ ಇದ್ದವರು. ಹೀಗಾಗಿ ಇಲ್ಲೇ ಡೆತ್ಸ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಿಂದ ಏನು ಹೇಳುತ್ತಂದರೆ ರೆಸ್ಪಿರೇಟ್ರಿ ಡಿಸಾರ್ಡರ್ ಮೇನ್ಲಿ ಯಾರಲ್ಲಿ ಜಾಸ್ತಿ ಇದೆ ಅಂದರೆ ದೋಸು ಏಜ್ ಅಬೌವ್ 45 ಇಯರ್ಸ್ ಇದಾರಲ್ಲ ಅವರಲ್ಲಿ ಜಾಸ್ತಿ ಏಜ್ ಆದವರಲ್ಲಿ ಈ ಡಿಸಾರ್ಡರ್ ಕಾಣಿಸ್ಕೊತಿದ್ದಾರೆ, ಅವರು ಸಾಯ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಏನು ಹೇಳ್ತಾರೆ ಅಂದರೆ ಇದರಲ್ಲಿ ನೋಡಿರಿ 5.7% ಇದಾರಲ್ಲ ಅದರೂ ಯಾರಪ್ಪ ಅಂದರೆ ಇನ್ಫ್ಯಾಂಟ್ಸ್ ಅಂದರೆ ನವಜಾತ ಶಿಶುಗಳಂತ ಹೇಳ್ತಿದ್ದಾರೆ. ಸೊ ಹೈಯೆಸ್ಟ್ ಡೆತ್ ಆಗೋದು ಯಾವುದ್ರಿಂದ ಅಂದರೆ ಸರ್ಕ್ಯುಲೇಟ್ರಿ ಸಿಸ್ಟಮ್. ಸರ್ಕ್ಯುಲೇಟ್ರಿ ಅಂದರೆ ಉಸಿರಾಟದ ಏನು ನಾವು ವ್ಯವಸ್ಥೆ ಅಂತ ಕರಿತೀವಿ ಅದಕ್ಕೆ ಸರ್ಕ್ಯುಲೇಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದರಿಂದ ನೀವೇನು ತಿಳ್ಕೊಬೇಕಂದ್ರೆ ನಮ್ಮ ದೇಶದಲ್ಲಿ ಕೊರೋನಾಕ್ಕಿಂತ ಜನ ಜಾಸ್ತಿ ಯಾವುದರಲ್ಲಿ ಸತ್ತಿದ್ದಾರಪ್ಪ ಅಂದರೆ ರೆಸ್ಪಿರೇಟ್ರಿ ಡಿಸೀಸಲ್ಲಿ ಸತ್ತಿದ್ದಾರೆ. ಮೇನ್ ಯಾವುದಪ್ಪ ಅಂದರೆ ಅಸ್ತಮ ಬ್ರಾಂಕೈ ಮತ್ತು ನಿಮೋನಿಯಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ಏನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.